Shiddhas, the ultimate home shopper. GL Trade Center, Puttur, City Arcade, Vendurwell, Mangalore, and Himalaya Prestige, Udupi Manipal Main Road, Udupi. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಟಾರ್ಗೆಟ್ ರಹೀಂ, ಏನಿದು ಟಾರ್ಗೆಟ್ ರಹೀಂ? ಈ ಹಿಂದೆ ಸುಹಾನ ಆಯಿತು, ಇದೀಗ ರಹೀಂ ಉಚ್ಚಿಲರವರನ್ನ, ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ರಹೀಂ ಉಚ್ಚಿಲರವರನ್ನ ಮಂಗಳೂರು ಮುಸ್ಲಿಮ್ಸ್ ಅನ್ನುವಂತಹ ಒಂದು ಫೇಸ್ಬುಕ್ ಪೇಜ್ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ಒಟ್ಟಾರೆ ಆಗಿ ದಕ್ಷಿಣ ಕನ್ನಡ ಭಾಗದಲ್ಲಿ ಅಥವಾ ಕರಾವಳಿಯಲ್ಲಿ ಎಸ್ಪೆಷಲಿ ಮಂಗಳೂರಿನಲ್ಲಿ ಶಾಂತಿಯನ್ನು ಕದಡುವಂತಹ ಅಥವಾ ಕೋಮುಗಲಭೆಯನ್ನು ಸೃಷ್ಟಿಸುವಂತಹ ಕಾರ್ಯಗಳು ಯಾಕೆ ಈ ರೀತಿಯಲ್ಲಿ ಆಗ್ತಾ ಇವೆ? ನಿಜಕ್ಕೂ ಕೂಡ ಇಲ್ಲಿನ ಜನತೆ ಅದನ್ನು ಬಯಸ್ತಾ ಇದ್ದಾರಾ, ಅಥವಾ ಕೇವಲ ಕೆಲವು ಈ ಕ್ರಿಮಿಗಳಿಂದ ಈ ಒಂದು ಕೆಲಸಗಳು ಆಗ್ತಾ ಇವೆಯಾ? ಇದರ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ. ಚರ್ಚೆಗೆ ನಮ್ಮೊಂದಿಗೆ ಇಬ್ಬರು ಅತಿಥಿ ಗಣ್ಯರಿದ್ದಾರೆ. ಮೊದಲನೇದಾಗಿ ಉಡುಪಿ ಜಿಲ್ಲಾ ಮೈನಾರಿಟಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಬಿಜೆಪಿ ಮೈನಾರಿಟಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆರಿಫ್ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಉಡುಪಿ ಬಿಜೆಪಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಆರಿಫ್ ಅವರಲ್ಲಿ ಬಹುಶಃ ಆ ಸಂದರ್ಭದಲ್ಲಿ ತಾವು ಕೂಡ ಇದ್ರಿ ಅಂತ ಎಣಿಸ್ಕೊಳ್ತೇನೆ. ಹೌದು, ನಾವು ಅಂದ್ರೆ ಎಸ್ಪೆಷಲಿ ಇವತ್ತು ಈಗ ಕೇವಲ ರಹೀಂ ಉಚ್ಚಿಲ ಅಂತ ಮಾತ್ರ ಹೇಳುವುದಲ್ಲ, ಬದಲಿಗೆ ಇವತ್ತು ಅನೇಕ ಮುಸ್ಲಿಮರು ಹಿಂದೂಗಳ ಪರವಾಗಿ ಮಾತಾಡುವ ಹಾಗಿಲ್ಲ, ಅಥವಾ ಹಿಂದೂಗಳು ಮುಸ್ಲಿಮರ ಪರವಾಗಿ ಮಾತಾಡುವ ಹಾಗಿಲ್ಲ, ಈ ರೀತಿ ಆಗಿರ್ತಕ್ಕಂತಹ ಈ ಒಂದು ಸರ್ಕ್ಯುಲೇಷನ್ಗಳು ಏನು ಆಗ್ತಾ ಇವೆ, ಇದರಿಂದ ಈ ಭಾಗದ ಜನತೆಯ ಕೋಮುಗಳು ಕೋಮು ಸಂಘರ್ಷವನ್ನು ಸೃಷ್ಟಿಸಲಿಕ್ಕೆ ಇವರೆಲ್ಲರೂ ಕೂಡ ಕಾರಣಕರ್ತರಾಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ. ಹೌದು, ಅಂದರೆ ವಿಷಯ ಏನಂದರೆ, ನಾವು ರಹೀಂ ಉಚ್ಚಿಲ್ ಅವರು ಉಡುಪಿ ಜಿಲ್ಲೆಗೆ ನಮ್ಮ ಕಾರ್ಯಕಾರಿಣಿ ಮೀಟಿಂಗ್ಗೆ ಬಂದು ಬಿ ಜೆ ಪಿ ಕಾರ್ಯಕಾರಿಣಿ ಮೀಟಿಂಗ್ ಬಂದಿದ್ದರು. ಆ ದಿವಸ ನಾವು ಅವರನ್ನು ಪೇಜಾವರ ಮಟ್ಟಿಗೆ ಕರ್ಕೊಂಡು ಹೋಗುವಂತ ನಾವೆಲ್ಲ ಒಂದು ರೂಪರೇಖೆ ಮಾಡಿದ್ದೇವೆ. ಅದೇ ರೀತಿ ಪೇಜಾವರ ಸ್ವಾಮಿಯವರು ಅಂದರೆ ರಹೀಂ ಉಚ್ಚಿಲ್ ಅವರಿಗೆ ತುಂಬ ಇಷ್ಟ ಅವರು, ಹಾಗಾಗಿ ನಾವು ಅವರನ್ನು ಒಟ್ಟಿಗೆ ನಾವು ಹೋಗಿದ್ದೇವೆ. ರಹೀಂ ಉಚ್ಚಿಲ್ ಅವರು ಮತ್ತು ನಾವು ಮತ್ತು ಜಿಲ್ಲಾ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಡಿಸೋಜ್ ಅವರು ಬಂದಿದ್ದರು. ನಾವು ಅವರನ್ನು ಕರ್ಕೊಂಡು ಹೋಗಿದ್ದೇವೆ. ಅಲ್ಲಿ ಈ ಸ್ವಾಮೀಜಿಯವರು ಅವರನ್ನು ಒಂದು ಬರಮಾಡೋ ಕಾರ್ಯಕ್ರಮ ಮಾಡಿದರು. ಅಂದರೆ ರಹೀಂ ಉಚ್ಚಿಲ್ ಅವರು ಅವರಿಗೆ ಶಾಲುದಿಸಿ ಪ್ರಸಾದವನ್ನು ನೀಡಿದರು. ಇದನ್ನು ಅವರು ಫೇಸ್ಬುಕ್ಕಲ್ಲಿ ಕ್ರಿಯೇಟ್ ಮಾಡಿದರು, ಫೇಸ್ಬುಕ್ಕಲ್ಲಿ ಹಾಕಿದರು ಅವರನ್ನು ಸನ್ಮಾನ ಮಾಡಿದ ಪೇಜಾವರ ಸ್ವಾಮಿಯವರು. ಅದನ್ನು ಕೆಲವು ಕಿಡಿಗೇಡಿಗಳು ಇದನ್ನು ಬೇರೆ ರೀತಿಯ ಒಂದು ಮಾಡಿದ್ದಾರೆ. ಅಂದರೆ ಇದೇ ನಮ್ಮವರೇ ಆಗಿರ್ಬೋದು, ಬೇರೆಯವರಾಗಿರೋ ಗೊತ್ತಿಲ್ಲ. ಹಾಗಾಗಿ ನಾವು ಇದನ್ನು ಖಂಡಿಸ್ತೇವೆ. ಈಗ ತಾನೇ ನಾವು ಇದರವಾಗಿ ನಾವು ಜಿಲ್ಲಾಧ್ಯಕ್ಷ ನಾವು ಹೇಳಿದ್ದೇವೆ, ಮಠ ರತ್ನಗಡೆ ಹೇಳಿದ್ದೇವೆ, ಇದರ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅಂತ. ಆಲ್ರೆಡಿ ಈಗ ಪಣಂಬೂರಲ್ಲಿ ಅವರು ಕೇಸ್ ದಾಖಲಿಸಿದ್ದಾರೆ, ಅದರ ಬಗ್ಗೆ ಈಗ ತನಿಖೆ ಆಗ್ತಿದೆ ಅಂತ ನಾವು ಅನ್ಸ್ಕೊಂಡಿದ್ದೇವೆ. ನಡುವೆ ಸುಪ್ರಸಾದ್ ಶೆಟ್ಟಿ ಅವರಲ್ಲಿ ಸೊ ಕೇವಲ ಅವರ ಪ್ರಸಾದವನ್ನು ಸ್ವೀಕರಿಸಿದ್ರು ಅಥವಾ ಅವರ ಬಳಿ ಹೋಗಿ ಮಾತಾಡಿದ್ರು, ಪೇಜಾವರ ಶ್ರೀಗಳ ಬಳಿ ಹೋಗಿ, ಶ್ರೇಷ್ಠ ಸಂತ ಅವರು ಒಬ್ಬರು, ಅವರ ಬಳಿ ಹೋಗಿ ಮಾತಾಡಿದ್ರು ಅನ್ನುವ ಕಾರಣಕ್ಕೆ ಇವರು ಮತಾಂತರವನ್ನು ಮಾಡ್ತಾ ಇದ್ದಾರೆ, ಇವರು ಕೂಡ ಕನ್ವರ್ಟ್ ಆಗಿದ್ದಾರೆ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಈ ಹಿಂದೆ ಇದೇ ಮ್ಯಾಂಗ್ಳೂರು ಮುಸ್ಲಿಂ ಅನ್ನುವಂಥ ಪೇಜ್ನಲ್ಲಿ ಸುಹಾನ ಅನ್ನುವಂಥ ಹುಡುಗಿ ಬಹಳ ಸೊಗಸಾಗಿ ಒಂದು ಗೀತೆಯನ್ನು ಹಾಡಿತ್ತು, ಆ ಗೀತೆಯನ್ನು ಹಾಡಿದ್ದೇ ತಪ್ಪು ಅಂತ ಇವರೆಲ್ಲರೂ ಕೂಡ ಬಿಂಬಿಸಿದ್ರು. ಇದೀಗ ಈ ರೀತಿ ಆಗ್ತಾ ಇದೆ, ಈ ರೀತಿ ಆಗಿರ್ತದೆ ಕೋಮು ಸಂಘರ್ಷವನ್ನು ಯಾಕೆ ಕದಿರ್ತಾ ಇದ್ದಾರೆ? ಇವತ್ತು ಪೇಜಾವರ ಸ್ವಾಮಿಗಳು ನಮಗೆ ಹೇಗೆ ವಿವೇಕಾನಂದರು ಜಗತ್ತನ್ನು ಹಿಂದೂ ಧರ್ಮವನ್ನು ಪ್ರಸಾರ ಮಾಡಿದ್ದಾರೆ, ಅದೇ ರೀತಿ ಪೇಜಾವರ ಸ್ವಾಮಿಗಳು ಸಾಮರಸ್ಯವನ್ನು ಬಯಸುವಂಥ ಒಬ್ಬ ಸ್ವಾಮೀಜಿ. ರಹೀಂ ಉಚ್ಚಿಲ ಅವರು ವೈಯಕ್ತಿಕವಾಗಿ ಸ್ವಾಮೀಜಿಯ ಮೇಲೆ ಗೌರವದಿಂದ ಹೋಗಿ ಭೇಟಿಯಾಗಿದ್ದಾರೆ. ಕೇವಲ ರಹೀಂ ಉಚ್ಚಿಲ ಮಾತ್ರ ಇವತ್ತು ಸ್ವಾಮೀಜಿಯನ್ನು ಭೇಟಿಯಾಗುವುದಲ್ಲ, ಅಲ್ಪಸಂಖ್ಯಾತರ ನಿಗಮದ ಅಧ್ಯಕ್ಷರಾದಂಥ ಎಮ್ ಎ ಗಫೂರ್ ಅವರು ಹೋಗಿ ಸ್ವಾಮೀಜಿಯನ್ನು ಭೇಟಿಯಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ರಾಜ್ಯಸಭಾ ಸದಸ್ಯರು, ಕೇಂದ್ರ ಸಚಿವರಾದಂಥ ಆಸ್ಕರ್ ಫೆರ್ನಾಂಡಿಸರು ಅದೆಷ್ಟೋ ಬಾರಿ ಬಂದು ಪೇಜಾವರ ಸ್ವಾಮಿಗಳನ್ನು ಭೇಟಿಯಾಗಿದ್ದಾರೆ. ಇತ್ತೀಚೆಗೆ ಜೆ ಡಿ ಎಸ್ನ ರಾಷ್ಟ್ರೀಯ ಕಾರ್ಯದರ್ಶಿಯೊಬ್ಬರು ಅಲ್ಪಸಂಖ್ಯಾತರ ನಾಯಕರು ಅವರು ಬಂದು ಪೇಜಾವರ ಸ್ವಾಮಿಗಳನ್ನು ಭೇಟಿಯಾಗಿದ್ದಾರೆ. ಇಲ್ಲಿ ರಹೀಂ ಉಚ್ಚಿಲ ಬಿ ಜೆ ಪಿ ಅಲ್ಪಸಂಖ್ಯಾತರ ಮೋರ್ಚಾದ ಪದಾಧಿಕಾರಿ ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಅದನ್ನು ಉದ್ದೇಶಕ್ಕೆ ಪೂರ್ವಕವಾಗಿ ಇಶ್ಯೂ ಮಾಡ್ತಾ ಇದ್ದಾರೆ ಬಿಟ್ಟರೆ, ಇದರಲ್ಲಿ ನಾವು ಸ್ಪಷ್ಟವಾಗಿ ಒಂದು ಅರ್ಥ ಮಾಡಿಕೊಳ್ಬೇಕು. ನಮ್ಮ ದೇಶದ ಭಾವನೆಗಳನ್ನು, ಸಂಸ್ಕೃತಿಗಳನ್ನು, ಸಂಸ್ಕಾರಗಳನ್ನು ಒಪ್ಪದೇ ಇರುವಂತಹ ವ್ಯಕ್ತಿತ್ವಗಳು ಇದನ್ನು ಈ ರೀತಿಯಾಗಿ ಮಾಡ್ತಾ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅಲ್ಲ, ಎಸ್ಪೆಷಲಿ ಮಂಗಳೂರು ಅಥವಾ ಉಡುಪಿ ಭಾಗಕ್ಕೆ ಯಾಕೆ ಈ ರೀತಿ ಆಗಿರುವಂಥದ್ದು ಅಂತ? ಅದೇ, ಯಾಕಂತ ಹೇಳಿದ್ರೆ ಶಾಂತವಾಗಿತ್ತು, ಉಡುಪಿ ಜಿಲ್ಲೆ ಆರಂಭ ಆಯಿತು, ಅಲ್ಲಿ ಒಂದು ಗಲಾಟೆಗಳಾಯಿತು, ಅದಾದ ನಂತರ ಕನಕನಡೆ ಆರಂಭ ಆಯಿತು, ಅದಾದ್ರ ಮೇಲೆ ಪಿಣರಾಯಿ ವಿಜಯನ್ ಆಯಿತು, ಇದೀಗ ಸುಹಾನರ ಕುರಿತಾಗಿ ಮಾತಾಡಿದ್ರು, ಈಗ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಹೀಂ ಉಚ್ಚಿಲರವರು. ಇಲ್ಲಿ ಒಂದು
ಅಲ್ಪಸಂಖ್ಯಾತರು ಕೆಲವರು ಏನು ನಮ್ಮ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಸ್ವೀಕಾರ ಮಾಡದಿರತಕ್ಕಂಥವ್ರು ಯಾರಿದ್ದಾರೆ, ಭಾರತದವನ್ನು ಭಾರತೀಯತೆಯನ್ನು ಒಪ್ಪದೇ ಇರತಕ್ಕಂಥವ್ರು ಸ್ವಲ್ಪ ಜನ ಕಿಡಿಗೇಡಿಗಳು. ಅದರಲ್ಲಿ ಭಾಜಪದ ಬಗ್ಗೆ ಅವರಿಗೆ ವಿಶೇಷವಾಗಿ ಒಂದು ರೀತಿಯ ಸಿಟ್ಟಿದೆ. ಇಲ್ಲಿ ಇವತ್ತು ನರೇಂದ್ರ ಮೋದಿಯವರ ವಾತಾವರಣ ಇರ್ಬೋದು, ಇಡೀ ದೇಶದಾದ್ಯಂತಕ್ಕೆ ಉತ್ತರ ಪ್ರದೇಶದಲ್ಲಿ ಆದಿ ಯೋಗಿತ್ಯನಾಥ್ ಮುಖ್ಯಮಂತ್ರಿ ಆದದ್ದಿರ್ಬೋದು, ಎಲ್ಲ ಕಾರಣಗಳಿಂದ ಸ್ವಲ್ಪ ಸಂಕುಚಿತ ಮನಸ್ಸಿರತಕ್ಕಂಥ ಕೆಲವು ಜನ ಇದರ ಬಗ್ಗೆ ಒಂದು ಇಶ್ಯೂವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಾನಿಯಾ ಮಿರ್ಜಾ ಇದ್ದಾರೆ, ಟೆನಿಸ್ ಪ್ಲೇಯರು, ಮುಸಲ್ಮಾನ್ ಮಹಿಳೆ, ಅದೆಷ್ಟೋ ಜನ ಹಿಂದಿ ಚಲನಚಿತ್ರದಲ್ಲಿ ನಟಿಯರಾಗಿ ಆಕ್ಟ್ ಮಾಡಿದ್ದಾರೆ. ಇವತ್ತು ಸುಹಾನ ಸೈಯದ್ ಬಗ್ಗೆ ಯಾಕೆ ಇವರು ಕಂಡರೆ ಮಾಡ್ತಾರೆ? ಸಲ್ಮಾನ್ ಖಾನ್ ಬಜರಂಗಿ ಮೂವಿಯಲ್ಲಿ ಬಜರಂಗಿಯಾಗಿ ಆಕ್ಟ್ ಮಾಡಿ, ಈಗೆಲ್ಲ ವಹೀದಾ ರೆಹಮಾನ್ ಇರ್ಬೋದು, ಅನೇಕ ಮೂವಿಗಳಲ್ಲಿ ಅಲ್ಲ ಮಹಿಳೆಯರಿದ್ದಾರೆ, ವಹೀದಾ ರೆಹಮಾನ್ ಇರ್ಬೋದು, ನರ್ಗಿಸ್ ದತ್ ಇರ್ಬೋದು, ಶಬ್ನಾ ಆಜ್ಮಿ ಇರ್ಬೋದು, ಪರ್ವಿನ್ ಬಾಬಿ ಇರ್ಬೋದು, ಅದೆಷ್ಟು ಮುಸ್ಲಿಮಾನ್ ಮಹಿಳೆಯರು ಹಿಂದಿ ಚಲನಚಿತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ, ಇತಿಹಾಸ ಇದೆ. ಸಾನಿಯಾ ಮಿರ್ಜಾ ಟೆನಿಸ್ ಪ್ಲೇಯರ್ ಆಗಿದ್ದಾರೆ. ಯಾಕೆ ಅದನ್ನು ಈ ಸಣ್ಣ ವಿಚಾರವನ್ನು ಹಿಡ್ಕೊಂಡು ಸಂಕುಚಿತವಾಗಿ ವರ್ತನೆ ಮಾಡುವಂಥದ್ದು ಸರಿಯಲ್ಲ. ಇತ್ತ ನಡುವೆ ತಾವು ಕೂಡ ರಹೀಮ್ ಉಚ್ಚಲರನ್ನು ಬಹಳ ಆತ್ಮೀಯರಾಗಿ ಬಲ್ಲವರು. ಹೌದೌದು. ಅಲ್ಲ, ಇಲ್ಲಿ ಇನ್ನೊಂದು ಪ್ರಶ್ನೆ, ನಿಜಕ್ಕೂ ಕೂಡ ರಾಜಕೀಯ ಗಿಮಿಕಿಗಾಗಿ ರಹೀಮ್ ಉಚ್ಚಲವರು ಈ ರೀತಿಯಾಗಿ ಮಾಡಿದ್ರು, ಅಥವಾ ಮಾಡಿದ ಮೇಲೆ ಇಲ್ಲ ನಾನು ಯಾಕೆ ಈ ರೀತಿ ಮಾಡಿದೆ ಅನ್ನುವಂಥ ಭಾವನೆ ಅವರಲ್ಲಿ ಮೂಡ್ತಾ ಇದೆಯಾ ಹೇಗೆ ಅಂತ? ಅವರು ಮತಾಂತರ ಈಗಾಗಲೇ ಮತಾಂತರ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಹರಡಾಡ್ತಾ ಇದೆ. ಸುಳ್ಳು ಸುಳ್ಳು. BJP ಎಂಬುದೊಂದು ಸಾಮಾನ್ಯತೆ ಒಂದು ಎಲ್ಲರನ್ನು ಒಗ್ಗೂಡಿಸುವ ಒಂದು ಪಕ್ಷ. ಹಾಗಾಗಿ ಇಲ್ಲಿ ನಾವು BJPಯಲ್ಲಿ ಮುಸಲ್ಮಾನರು ಇದ್ದಾರೆ ಅಂತ ಕೊಡ್ದು ಕೂಡಲೇ ಕೆಲವರಿಗೆ ನೋಡಲಿಕ್ಕಾಗುವುದಿಲ್ಲ. BJPಯಲ್ಲಿ ಒಂದು ಮುಖ್ಯ ವಿಷಯ ಏನಂದರೆ ಒಂದು ಶಿಸ್ತು, ಇದನ್ನು ನಾವು ಕಲಿತ್ಕೊಂಡಿದ್ದೇವೆ. ಶಿಸ್ತು ಅಂತ ಹೇಳಿದರೆ BJPಯಲ್ಲಿ ಮೈನ್ ಅದನ್ನು ಇದನ್ನು ಏನು ಮಾಡಿದ್ದಾರೆ ಕೆಲವರು, ಇದನ್ನು ಕಿಡಿಗೇಡಿಗಳು, ಇವರು BJPಯಲ್ಲಿ ಇದ್ದಾರೆ, ಇವರನ್ನು ಹೆಸರು ಹಾಳು ಮಾಡಬೇಕು, ಮ್ಯಾಂಗ್ಳೂರಲ್ಲಿ ಹೆಸರು ಹಾಳು ಮಾಡಬೇಕಂತ ಒಂದು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಹಿಂದೆ ಕೂಡ ಒಮ್ಮೆ ದಾಳಿ ಆಗಿತ್ತು ರಹೀಮ್ ಉಚ್ಚಲರು, ಮಾರಣಾಂತಿಕವಾಗಿರ್ತಕ್ಕಂತಹ ದಾಳಿ ನಡೆದಿತ್ತು. ಅದಾದ ಬಳಿಕ ಕೂಡ ಸಾವನ್ನ ಕೂಡ ಗೆದ್ದು ಬಂದ್ರು ಅಂತ ಕೂಡ ಕೆಲವು ಮೀಡಿಯಾಗಳು ಪ್ರಶಂಸೆಯನ್ನು ನೀಡಿದ್ರು. ಅವ್ರು ಅಂದ್ರೆ ಈಗ BJPಯನ್ನು ತುಂಬಾ ಅವರ ಮುಖಾಂತರ ನಾವು ಒಗ್ಗೂಡಿಸಬೇಕು ಒಂದು ಮುಸ್ಲಿಂ ಕಮಿಟಿಯನ್ನು ಮಾಡ್ತಿದ್ದೆ ದೊಡ್ಡ ಮಟ್ಟದಲ್ಲಿ. ಹಾಗಾಗಿ ಇದನ್ನು ಸಹಿಸಿಕೊಳ್ಳೋದು ಕೆಲವು ಕಿಡಿಕೇಡಿಗಳು ಈ ರೀತಿ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಬಗ್ಗೆ ಕಾನೂನು ಕೈಗೊಳ್ಬೇಕಂತ ನಾವು ಕೇಳಿಕೊಳ್ತೀವಿ ಇದರ ಮುಖಾಂತರ. ಅಲ್ಲ, ಬಹುಶಃ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿ ಬರ್ತಾ ಇದೆ, ಇದು ರಹೀಮ್ ಉಚ್ಚಿಲ ಹೋಗಿ ಕಾಲಿಗೆ ಬಿದ್ದಕ್ಕೆ ಈ ರೀತಿ ಆದದ್ದು ಅಥವಾ ಪೇಜಾವರ ಶ್ರೀಗಳು ಅನ್ನುವ ಕಾರಣಕ್ಕಾಗಿ ಈ ರೀತಿ ಆಗಿರ್ತಕ್ಕಂಥ ಪ್ರಚಾರ ಹಬ್ಬತಾ ಇದ್ದಾರೋ ಅನ್ನುವ ಸಮಸ್ಯೆ ಅದೇ. ಈಗ ಸೊ ಈಗ ಮೊದಲಿಂದ ಈಗ ಟಾರ್ಗೆಟ್ ಆಗ್ತಾ ಇರತಕ್ಕಂಥದ್ದು ಪೇಜಾವರ ಸ್ವಾಮಿಗಳು. ಒಂದು ಕಡೆಯಲ್ಲಿ ಪೇಜಾವರ ಶ್ರೀಗಳು ಎಷ್ಟೇ ಬಿಸಿ ಇದ್ರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ನೀಡ್ತಾ ಹೋಗ್ತಾರೆ, ಇನ್ನೊಂದು ಕಡೆಗಳಲ್ಲಿ ಅವರು ಈ ರೀತಿ ಮಾಡಿದ್ರು ಮತ್ತೊಂದು ಮಾಡಿದ್ರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆ ಪೇಜಾವರ ಶ್ರೀಗಳ ಮೇಲೆ ಯಾಕೆ ಈ ರೀತಿಯಾಗಿರತಕ್ಕಂತಹ ಆಪಾದನೆಗಳು ಬರ್ತವೆ? ಪೇಜಾವರ ಸ್ವಾಮೀಜಿ ಅವರು ಪಾಪ ಇವತ್ತು ಸಾಮರಸ್ಯದ ಬಗ್ಗೆ ಬಹಳ ಆಸಕ್ತಿ ಇರತಕ್ಕಂಥ ಸ್ವಾಮೀಜಿ. ಅವರು ಹಿಂದೂ ಧರ್ಮದ ಜೊತೆಗೆ ಇತರ ಧರ್ಮವನ್ನು ಸಹ ಅಷ್ಟೇ ಗೌರವ ಕೊಡುವಂಥ ಸ್ವಾಮೀಜಿ. ಅವರು ಎಲ್ಲಿಯೂ ಒಬ್ಬ ವ್ಯತ್ಯಾಸಗಳನ್ನು ಮಾಡಿದವರಲ್ಲ. ಆದರೆ ಇವತ್ತು ನೀವು ಹೇಳಿದ ಹಾಗೆ ಪೇಜಾವರ ಸ್ವಾಮಿಗಳ ಪ್ರಭಾವ ದೊಡ್ಡ ಮಟ್ಟದಲ್ಲಿದೆ, ಅದು ಹಿಂದುತ್ವಗಿರ್ಬೋದು ಅಥವಾ ಒಟ್ಟು ಸಮಾಜಕ್ಕಿರ್ಬೋದು. ಅದನ್ನು ಏನಾದರೂ ಮಾಡಿ ಷಡ್ಯಂತ್ರ ಮಾಡಿ ಅದನ್ನು ಅವರ ಪ್ರಭಾವವನ್ನು ಕುಂಠಿತಗೊಳಿಸುವಂಥ ಒಂದು ಷಡ್ಯಂತ್ರ ಸಹ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷ ಒಂದು ವಿಶಾಲವಾದಂಥ ಮನೋಭಾವ ಇರತಕ್ಕಂಥ ಪಕ್ಷ, ಅಲ್ಪಸಂಖ್ಯಾತರ ಬಗ್ಗೆ ಇರಲಿ ಯಾವುದೇ ಧರ್ಮದ ಬಗ್ಗೆ ಇರಲಿ. ಇವತ್ತು ಅಬ್ದುಲ್ ಕಲಾಂರನ್ನು ರಾಷ್ಟ್ರಪತಿ ಮಾಡದಿದ್ದರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ. ನಜ್ಮಾ ಹೆಪ್ತುಲ್ಲರ್ ಅವರನ್ನು ಇವತ್ತು ರಾಜ್ಯಪಾಲ ಮಾಡಿದ್ದರೆ ಅದು ಭಾರತೀಯ ಜನತಾ ಪಕ್ಷ. ಇವತ್ತು ಮುಕ್ತಾರ್ ಅಬ್ಬಾಸ್ ನಕ್ವಿ ಇರ್ಬೋದು, ಶಹನಾಜ್ ಹುಸೇನ್ ಇರ್ಬೋದು, ಹಿಂದೆ ಸಿಕಂದರ್ ಭಕ್ತ್ ಇರ್ಬೋದು, ಅಲ್ಪಸಂಖ್ಯಾತರ ನಾಯಕರುಗಳು ಯಾರೆಲ್ಲ ಇದ್ದಾರೆ ಅವರಿಗೆಲ್ಲರಿಗೂ ಗೌರವವನ್ನು ಕೊಟ್ಟು ಅವಕಾಶವನ್ನು ಕೊಟ್ಟಂಥ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ. ಇಡೀ ದೇಶದಲ್ಲಿ ಕೋಮು ಸಾಮರಸ್ಯವನ್ನು ನಿರೀಕ್ಷೆ ಇಟ್ಟುಕೊಂಡಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ನಾವು ಯಾವುದೇ ಕೋಮು ವಿರೋಧಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲರೂ ಅಲ್ಲ, ಒಂದಿಷ್ಟು ಕಿಡಿಗೇಡಿಗಳಿದ್ದಾರೆ. ನೀವು ಹೇಳಿದಾಗ ಮಂಗಳೂರು ಭಾಗದಲ್ಲಿ ಒಂದಿಷ್ಟು ಮತಾಂಧ ಕಿಡಿಗೇಡಿಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಆ ಸಂಕುಚಿತ ಮನೋಭಾವವನ್ನು ಬಿಟ್ಟು ವಿಶಾಲ ಮನೋಭಾವದಟ್ಟಿಗೆ ಬರಬೇಕನ್ನುವಂಥದ್ದು ನಮ್ಮ ವಿನಂತಿ. ಸೊ ತಮ್ಮಲ್ಲಿ ಪೇಜಾವರ ಬ್ಲಡ್ ಗ್ರೂಪಿನ ಅಧ್ಯಕ್ಷರು ತಾವು. ಸೊ ನಿಜಕ್ಕೂ ಪೇಜಾವರ ಶ್ರೀಗಳು ಮತಾಂತರದ ಕುರಿತಾಗಿ ಏನಾದರೂ ಮಾತಾಡಿದ್ರ? ನಮಗೆ ನಿಖರವಾಗಿರ್ತಕ್ಕಂಥ ಮಾಹಿತಿ ಬೇಕಾಗಿದೆ. ನಾವು ಪೇಜಾವರ ಶ್ರೀ ಹೆಸರುಗಳಲ್ಲಿ ಒಂದು ದೊಡ್ಡ ಒಂದು ರಕ್ತದಾನ ಶಿಬಿರವನ್ನು ಮಾಡಿದ್ದೇವೆ. ಅದರ ರಕ್ತದಾನ ಒಂದು ಘಟಕ ಮಾಡಿದ್ದೇವೆ. ಅದರಲ್ಲಿ 612 ಜನ ಇದ್ದೇವೆ. ಅದರಲ್ಲಿ 312 ಜನ ಮುಸಲ್ಮಾನರು ಪೇಜಾವರ ಶ್ರೀಗಳ ಯಾವುದೇ ಕೆಲಸದಲ್ಲಿ ನಾವು ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಹೆಚ್ಚಿನ ಮುಸಲ್ಮಾನರು ರಕ್ತದಾನ ನೀಡಿದ್ದಾರೆ. ಹಾಗೆ ಅವರಲ್ಲಿ ಒಂದು ನಾನು ಇಷ್ಟೇ ಹೇಳೋದು, ಯಾರು ಈ ವಿಷಯ ಮಾತಾಡಿದ್ದಾರೆ ಅವರು ಒಂದು ಗಳಿಗೆ ಪೇಜಾವರ ಮಠಕ್ಕೆ ಬಂದು ನೋಡಲಿ. ಎಷ್ಟೋ ಜನ ಮುಸಲ್ಮಾನರು ಬಂದು ಅವರೊಟ್ಟಿಗೆ ವಿದ್ಯಾಭ್ಯಾಸಕ್ಕೆ ಔಷಧಿಗೆ ನಾವು ಸಹಾಯವನ್ನು ನೀಡಿದ್ದಾರೆ. ನಾವು ನೋಡ್ತಾ ಇದ್ದೇವೆ. ನಾವು ಅವರೊಟ್ಟಿಗೆ ನಾವು 3 ಜನ ಅಣ್ಣ ತಮ್ಮರು ಪೇಜಾವರ ಶ್ರೀಗಳ ಸಾರಥಿಯಾಗಿ ಕೆಲಸ ಮಾಡಿದ್ದೇವೆ ಮುಸಲ್ಮಾನರು.
ಅವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಆದರೆ ನಾವು ಅವರೊಟ್ಟಿಗೆ ಎಷ್ಟು ಸಮಾನತೆ ಅಂದ್ರೆ ಅವರು ನಾವು ಡ್ರೈವಿಂಗ್ ಮಾಡುವಾಗ ಇಲ್ಲಿ ಮಸೀದಿ ಶುಕ್ರವಾರ ಕಂಡುಕೊಳ್ಳೆ ನಿಲ್ಲಿಸ್ತಾರೆ ನೀವು ಮಸೀದಿಗೆ ಹೋಗಿ ಬನ್ನಿ ಅಂತ ಹೇಳಿ ಅಂತ ಒಂದು ಮನಭಾವ ಉಳ್ಳವರು ಪೇಜಾವರ್ಷಿಗಳು ಅವರ ಬಗ್ಗೆ ಇಷ್ಟು ಈ ರೀತಿ ಮಾತನಾಡೋದಂದ್ರೆ ತುಂಬ ದುಃಖ ದುಃಖ ಅನಿಸ್ತದೆ ಅಲ್ಲ ಇದಕ್ಕೂ ಹೆಚ್ಚಾಗಿ ಇವತ್ತು ರಹೀಂ ಉಚ್ಚಿಲರವರು ಹಿಂದೂಗಳ ಪರವಾಗಿಯೂ ಮಾತಾಡಿದ್ರು ಅನ್ನುವ ಕಾರಣಕ್ಕಾಗಿ ಅವರ ಮೇಲೆ ಆಪಾದನೆ ಆಯಿತು ಸುಹಾನ ಅನ್ನುವಂತಹ ಹೆಣ್ಣು ಮಗಳು ಹಿಂದೂವಿನ ಒಂದು ಗೀತೆಯನ್ನು ಹಾಡಿದ್ಲು ಅನ್ನುವ ಕಾರಣಕ್ಕಾಗಿ ಆ ಹೆಣ್ಣಿನ ಮೇಲೆ ಇದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ನೀಡಿದ್ರು ಅತ್ತ ಉತ್ತರ ಭಾರತದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಗಾಯಕಿ ಆ ಹುಡುಗಿ ಇನ್ನೂ ಕೂಡ ಹುಟ್ಟು ಪ್ರತಿಭೆ ಅಷ್ಟೇ ಕೇವಲ 18-20 ವರ್ಷದ ಆ ಹೆಣ್ಣು ಮಗಳಿಗೆ ಕೂಡ ಇನ್ಮುಂದೆ ಹಾಡಲೇಬಾರದು ಅಂತ ಹೇಳಿ ತಾಕೀತನ ಮಾಡಲಾಯಿತು ನಿಜಕ್ಕೂ ಕೂಡ ಇವತ್ತು ಕುರಾನ್ನಲ್ಲಿ ಅಥವಾ ಮುಸ್ಲಿಂ ಧರ್ಮ ಇದನ್ನು ಹೇಳ್ತದ ಯಾಕಂತ ಹೇಳಿದ್ರೆ ಬಹಳ ಅಚ್ಚರಿಯ ಸಂಗತಿ ಒಂದು ಕಡೆಯಲ್ಲಿ ಮೌಲಾನ್ಗಳು ಶಾಂತಿಯುತವಾಗಿರ್ತಕ್ಕಂಥ ಮಂತ್ರಗಳನ್ನು ಅಥವಾ ಶಾಂತಿಯ ಪಾಠಗಳನ್ನು ಎಲ್ಲರಿಗೂ ಕೂಡ ಕಲಿಸ್ತಾ ಹೋದರೆ ಇನ್ನೊಂದು ಕಡೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆ ಈ ರೀತಿ ಸುಹಾನ ಅವರು ಒಂದು ಹಾಡುಗಾರಿಕೆಯಲ್ಲಿ ತುಂಬ ಫೇಮಸ್ ಆದವರು ಅವರಿಗೆ ಹಾಡುಗಾರಲಿ ಬಂದ ಸ್ಟೇಜಲ್ಲಿ ಕಾಂಪಿಟೇಷನ್ಗಾಗಿ ಬಂದವರು ಹಾಗಾಗಿ ಅವರಿಗೆ ಒಂದು ಹಕ್ಕಿರ್ತದೆ ಭಾರತದ ಒಂದು ಹಕ್ಕಿರ್ತದೆ ಸ್ವಾಭಿಮಾನ ಎಲ್ಲರಿಗೂ ಒಂದು ಹಕ್ಕಿರ್ತದೆ ಯಾವುದೇ ಗೀತೆ ಆಡಲಿ ಅದಕ್ಕೆ ನಾವು ಮುಸಲ್ಮಾನ ಆಗಲಿ ಯಾವ ಬೇರೆ ಧರ್ಮದಾಗಿದ್ದಕ್ಕೆ ಅಡ್ಡಿಪಡಿಸೋದು ತಪ್ಪು ಯಾಕೆಂದರೆ ಅವರವರ ಬಿಟ್ಟ ವಿಷಯ ಅದಕ್ಕೆ ನಾವು ಇಷ್ಟು ಕ್ರಿಯೇಟ್ ಮಾಡಬೇಕಂತ ಅಗತ್ಯವೇ ಇರಲಿಲ್ಲ ಇದನ್ನು ಇದು ಅವಳು ಮುಸಲ್ಮಾನರಂತ ಹೇಳಿ ಈ ರೀತಿ ಅವಳು ಒಂದು ಹಿಂದೂ ಗೀತೆ ಆಡಿದ್ದಕ್ಕೆ ಈ ರೀತಿ ಮಾಡೋದ ತಪ್ಪು ಇದು ಯಾಕೆಂದರೆ ಈ ಉಡುಪಿ ಮತ್ತು ಕರ್ನಾಟಕ ಒಂದು ಸೌಹಾರ್ದಕ್ಕೊಂದು ಕೂಡಿದ ಒಂದು ನಮ್ಮ ಒಂದು ಜಿಲ್ಲೆ ಸುಪ್ರಸಾದ್ ಶೆಟ್ಟರಲ್ಲಿ ಬಹುಶಃ ಬಿಜೆಪಿ ಕೂಡ ಇದನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತದ ಹೇಗೆ ಇದೀಗ ಸಿಂಪತಿಯನ್ನು ಇಟ್ಕೊಂಡು ರಹೀಂ ಉಚ್ಚಿಲರವರು ಓಟ್ ಕೇಳಿದ್ರು ಕೇಳಬಹುದೇನೋ ಬಹುಶಃ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಏನೇ ಆದರೂ ಕೂಡ ಅದು ಕಡೆಯದಾಗಿ ಪೊಲಿಟಿಕಲ್ ಆಗಿ ಟರ್ನ್ ಆಗ್ತದೆ ಇವತ್ತು ಇದೇ ರೀತಿಯಾಗಿ ರಹೀಂ ಉಚ್ಚಿಲರವರ ವಿಷಯದಲ್ಲಿ ಇದೇ ರೀತಿ ಆಗಬಹುದಾ ಖಂಡಿತ ಇಲ್ಲ ಬಿಜೆಪಿ ಯಾವತ್ತು ಇಂತಹ ಸಣ್ಣ ಸಣ್ಣ ವಿಚಾರದಲ್ಲಿ ರಾಜಕೀಯ ಮಾಡುವಂತ ಪಕ್ಷ ಅಲ್ಲ ನಮ್ಮ ಸಿದ್ಧಾಂತವೇ ಬೇರೆ ಆದರೆ ಇಲ್ಲಿ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ ಸೌಹಾರ್ದತೆ ಆಗುವುದು ಯಾವಾಗ ಈ ಕೆಲವೊಂದು ಬುದ್ಧಿಜೀವಿಗಳು ಸೌಹಾರ್ದತೆ ಆಗಬೇಕು ಮೊನ್ನೆ ಪಿಣರಾಯಿ ವಿಜಯನ್ ಬಂದರು ಕೋಮ ಸೌಹಾರ್ದ ಆಗಬೇಕಂತ ಮಾತಾಡ್ತಾರೆ ಇಲ್ಲಿ ಸ್ವಾಮೀಜಿ ಹತ್ರ ಒಬ್ಬರು ರಹೀಂ ಉಚ್ಚಿಲ ಅನ್ನುವಂಥ ವ್ಯಕ್ತಿ ಹೋಗಿ ಅವ್ರ ಹತ್ರ ಒಂದು ಆಶೀರ್ವಾದವನ್ನೇ ಕೇಳಿದ್ರಂತೆ ಅದರಲ್ಲಿ ಏನು ತಪ್ಪಿದೆ ಸೌಹಾರ್ದತೆ ಆಗುವುದು ಹಾಗೆಯಲ್ಲ ಈಗ ಇವತ್ತು ಸುಪ್ರೀಂ ಕೋರ್ಟು ಅಯೋಧ್ಯೆ ರಾಮ ಪಿಣರಾಯಿಗೆ ಬರಲಿಕ್ಕೆ ವಿರೋಧವನ್ನು ಮಾಡಬೇಡಿ ಪಿಣರಾಯಿ ಅವರು ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೋಮು ಸೌಹಾರ್ದವನ್ನು ಸೃಷ್ಟಿಸಲಿಕ್ಕೆ ಬರ್ತಾ ಇದ್ದಾರೆ ವಿರೋಧವನ್ನು ಮಾಡಬೇಡಿ ಅಂತ ಮಾತುಗಳು ಬಂತು ಅಲ್ಲ ಪಿಣರಾಯಿ ವಿಜಯನ್ ಯಾಕೆ ವಿರೋಧ ಮಾಡಿದ್ದು ಕೇಳಿದ್ರೆ ಅವರು ಆಡಳಿತ ಮಾಡುವಂತಹ ಕೇರಳ ಇರಬಹುದು ಅಥವಾ ಅವರೇ ಪ್ರತಿನಿಧಿಸುವಂತಹ ಅವರ ಪಿಣರಾಯಿ ಗ್ರಾಮ ಇರಬಹುದು ಅಲ್ಲಿ ಸೌಹಾರ್ದತೆಯನ್ನು ಮಾಡಲಿ ಫಸ್ಟು ಅಲ್ಲಿ ನಮ್ಮ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯ ನಡೀತಾ ಇದೆ ನಿರಂತರ ಹತ್ಯೆಗಳಾಗ್ತಾ ಇದೆ ಅವರು ಒಂದು ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅವರು ಉಡುಪಿ ಮಂಗಳೂರಿಗೆ ಬಂದು ನಮಗೆ ಬುದ್ಧಿ ಹೇಳುವಂಥ ಅಗತ್ಯತೆ ಇಲ್ಲ ಕೇರಳದಲ್ಲಿ ಕೋಮು ಸೌಹಾರ್ದತೆಯನ್ನು ಸೃಷ್ಟಿ ಮಾಡಲಿ ಆಮೇಲೆ ನಾವೇ ಅವರಿಗೆ ರತ್ನಗಂಬಳಿ ಹಾಕಿ ಬೇಕಾದರೆ ಸ್ವಾಗತ ಮಾಡ್ತೇವೆ ಖಂಡಿತ ಅಲ್ಲ ಇದನ್ನು ನೋಡಿದರೆ ಬಹುಶಃ ಇಬ್ಬರಿಗೂ ಇದೇ ಬೇಕಿತ್ತ ಕಾಂಗ್ರೆಸ್ ಮತ್ತು ಬಿಜೆಪಿ ಇವರಿಬ್ಬರಿಗೂ ಕೂಡ ಇಂಥದ್ದೇ ಬೇಕಾ ಅನ್ನುವಂಥ ಪ್ರಶ್ನೆ ಬರ್ತದೆ ಯಾಕಂದ್ರೆ ಧರ್ಮದಲ್ಲಿ ರಾಜಕೀಯ ಪಿಣರಾಯಿ ವಿಜಯನ ವಿಷಯವನ್ನು ಇಟ್ಕೊಂಡಾಗ ಪಿಣರಾಯಿ ವಿಜಯನ್ ಬರಬಾರ್ದು ಅಂತ ಬಿಜೆಪಿ ಅವರು ಮತ್ತು ಆರ್ಎಸ್ಎಸ್ ಪಟ್ಟು ಹಿಡಿದ್ರೆ ಇತ್ತ ಪಿಣರಾಯಿಯನ್ನು ಕರೆಸಲೇಬೇಕು ಅಂತ ಇವರು ಪಟ್ಟು ಹಿಡಿದ್ರು ಅಲ್ಲೇಯೂ ಪ್ರತಿಭಟನೆ ಇಲ್ಲಿಯೂ ಪ್ರತಿಭಟನೆ ಈ ಪ್ರತಿಭಟನೆಯಿಂದ ಮತ್ತೆ ಏನಾದರೂ ಹೊಡೆದಾಟ ಆಗ್ತದ ಅಂತ ಕಾಯ್ತಾ ಇದ್ದಾರೆ ಅಂತ ಕಾಣಿಸ್ತು ಬಿಜೆಪಿ ಧರ್ಮದಲ್ಲಿ ಯಾವತ್ತೂ ರಾಜಕೀಯ ಮಾಡ್ಲಿಕ್ಕೆ ಹೋದ ಪಕ್ಷ ಅಲ್ಲ ರಾಜಕೀಯದಲ್ಲಿ ಧರ್ಮವನ್ನ ಕಂಡಂತ ಪಕ್ಷ ಬಿಜೆಪಿ ಪಿಣರಾಯಿ ವಿಜಯನ್ರ ವಿರೋಧದ ಬಗ್ಗೆ ಅಲ್ಲಿ ಕೇರಳದಲ್ಲಿ ನಮ್ಮ ಕಾರ್ಯಕರ್ತರು ಅಷ್ಟು ಸಂತೃಪ್ತರಾಗಿದ್ದಾರೆ ಅವರ ದೌರ್ಜನ್ಯ ಅವರ ಹತ್ಯೆ ಅವರ ನಮ್ಮ ಕಾರ್ಯಕರ್ತರ ಮೇಲೆ ಆಗುವಂಥ ಹಲ್ಲೆಗಳನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಹಾಗಿರುವಾಗ ಆ ವ್ಯಕ್ತಿ ಬಂದು ಇಲ್ಲಿ ಕೋಮು ಸೌಹಾರ್ದತೆ ಪಾಠ ಹೇಳುವುದು ಎಷ್ಟು ಒಂದು ನೈಜ ಅಂತ ಅಂದರೆ ನಮ್ಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾವು ಅವರಿಗೆ ಅವರು ಬರುವುದಕ್ಕೆ ವಿರೋಧಿಸಿದ್ದೇವೆ ಬಿಟ್ಟರೆ ಇಲ್ಲಿಗ ರಹೀಂ ಉಚ್ಚಿಲರ ವಿಚಾರವನ್ನು ಸುಮ್ಮನೆ ಕೆಲವೊಂದು ಕಿಡಿಗೇಡಿಗಳು ಅದನ್ನು ಇಶ್ಯೂ ಮಾಡ್ತಾ ಇರುವಂಥದ್ದು ನಾನು ಉಲ್ಲೇಖ ಮಾಡಿದ್ದೆ ಪೇಜಾವರ ಸ್ವಾಮಿಗಳ ಹಿರಿತನ ಅವರದೊಂದು ದೊಡ್ಡ ಸ್ವಾಮೀಜಿ ಮುಗ್ಧ ಮನಸ್ಸಿನ ಸ್ವಾಮೀಜಿ ಸೌಹಾರ್ದತೆ ಸಾಮರಸ್ಯತೆ ಬಗ್ಗೆ ತುಂಬ ನಿರೀಕ್ಷೆ ಇಟ್ಟುಕೊಂಡಂಥ ಸ್ವಾಮೀಜಿ ಅವರ ಬಳಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲ ಜನರು ಬರ್ತಾರೆ ರಹೀಂ ಉಚ್ಚಿಲ ಅಂತ ಅಲ್ಲ ಎಲ್ಲ ಜನರು ಬರ್ತಾರೆ ನಾವು ಉಲ್ಲೇಖ ಮಾಡಿದ್ವಿ ಆಸ್ಕರ್ ಫೆರ್ನಾಂಡಿಸ್ ಬರ್ತಾರೆ ಅಬ್ದುಲ್ ಇವರು ನಮ್ಮ ಎಮ್ಮೆ ಗಫೂರು ನಿಗಮದ ಅಧ್ಯಕ್ಷರಾದವರು ಬಂದು ಆಶೀರ್ವಾದ ಮಾಡ್ಕೊಂಡು ಹೋಗಿದ್ದಾರೆ
ನಿರಂತರವಾಗಿ ಅದೆಷ್ಟೋ ಜನ ಎಲ್ಲ ಧರ್ಮದ ಬಂಧುಗಳು ಸೌಹಾರ್ದತೆ ಕುರಿತ ಕೇವಲ ಭಾಷಣವನ್ನ ಮಾಡಿದ್ರೆ ಸಾಕಾಗುವುದಿಲ್ಲ ಬದಲಿಗೆ ಅದನ್ನ ರೂಢಿಸಿಕೊಳ್ಳಬೇಕು ರೂಢಿಸಬೇಕು ಅದನ್ನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಲ್ಲ ನಾವು ಕೇವಲ ಬುದ್ಧಿಜೀವಿಗಳು ಕೋಮ ಸೌಹಾರ್ದತೆ ಆಗಬೇಕು ಅಂತ ಹೇಳಿದ್ರೆ ಆಗುವುದಿಲ್ಲ ಇಂತಹ ಒಂದು ಸಂಬಂಧಗಳಾದಾಗ ಮಾತ್ರ ಆಗುವಂತದ್ದು ಇದು ಒಳ್ಳೆಯ ಸಂದೇಶ ರಹೀಮ್ ಉಚ್ಚಿಲ್ರು ಬೇಜಾರು ಸ್ವಾಮಿಗಳನ್ನು ಭೇಟಿಯಾದಂಥದ್ದು ಸೌಹಾರ್ದತೆಗೆ ಒಂದು ಒಳ್ಳೆಯ ಸಂದೇಶ ಅಲ್ವಾ ಅಷ್ಟೇ ಅದನ್ನ ಒಪ್ಪಿಕೊಳ್ಳಬೇಕು ನಾವು ಇತ ನಡುವೆ ಇನ್ನೂ ಒಂದು ಗಮನಿಸಬೇಕಾಗಿರತಕ್ಕಂತಹ ವಿಚಾರ ಇವತ್ತು ಯಾವುದೇ ವಿಚಾರ ಇರಲಿ ಅದೇ ಮಂಗಳೂರು ಮುಸ್ಲಿಂ ಪೇಜ್ ಅನ್ನೋದೇನಿದೆ ಇದು ಮೊದಲೇನೂ ಅಲ್ಲ ಈ ಹಿಂದೆ ಕೂಡ ಒಂದು ಹೆಣ್ಣುಮಗಳು ಭಾಷಣವನ್ನ ಮಾಡಿದ್ಲು ಅನ್ನೋ ಕಾರಣಕ್ಕಾಗಿ ಆ ಹೆಣ್ಣಿನಗೆ ಆಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ಲು ಅಥವಾ ಬೇರೆಯವರೊಟ್ಟಿಗೆ ಅಫೈರ್ ಇತ್ತು ಅಂತ ಕೂಡ ಹೇಳಿದ್ರು ಜರ್ನಲಿಸಂ ಮಾಡ್ತಾ ಇರ್ತಕ್ಕಂಥ ಹುಡುಗಿಯ ಮೇಲೆ ಸೊ ಈ ರೀತಿಯಾಗಿರ್ತಕ್ಕಂಥ ಅಪಾದೇನನ್ನ ಅದೊಂದು ಮುಸ್ಲಿಂ ಮ್ಯಾಂಗ್ಳೂರು ಮುಸ್ಲಿಂ ಅನ್ನುವಂಥ ಪೇಜ್ ಏನಿದೆ ನಿಜಕ್ಕೂ ಮಂಗಳೂರಿನ ಮುಸಲ್ಮಾನರು ಆ ರೀತಿಯಾಗಿಲ್ಲ ಬದ್ರು ಮ್ಯಾಂಗ್ಳೂರು ಮುಸ್ಲಿಂ ಅನ್ನುವಂಥ ಪೇಜ್ ಆ ರೀತಿಯಾಗಿದೆ ಬಟ್ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ ಇಲ್ಲಿ ಬೇರೆ ಯಾವುದಾದ್ರೂ ವಿಚಾರದಲ್ಲಿ ಅಥವಾ ಸರ್ಕಾರದ ವಿರುದ್ಧವಾಗಿ ಯಾರು ಮಾತಾಡಿದ್ರು ಅಥವಾ ಇತ್ತೀಚೆಗೆ ಮೇಟಿಯಾ ವಿಚಾರದಲ್ಲಿ ಕೂಡ ಫೇಸ್ಬುಕ್ನಲ್ಲಿ ಏನೋ ಕಮೆಂಟ್ಗಳನ್ನು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರ ಮೇಲೆ FIR ದಾಖಲಿಸಲಾಯಿತು ಆದ್ರೆ ಇಂತಹ ಪೇಜ್ ಗಳಿಗೆ ಯಾಕೆ ಅವರನ್ನ ಬಹಿಷ್ಕರಿಸಲಾಗ್ತಾ ಇಲ್ಲ ಇದು ಮುಖ್ಯವಾಗಿ ಇದು ಈ ಪೇಜ್ ಗಳನ್ನು ಮುಟ್ಟುಗೋಲು ಹಾಕಬೇಕು ಮುಟ್ಟುಗೋಲು ಹಾಕಿ ಅದನ್ನ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮವನ್ನ ಪೊಲೀಸ್ ಇಲಾಖೆ ತೆಗೆದುಕೊಳ್ಳಬೇಕು ಇಲ್ಲದ್ರೆ ನೀವು ಹೇಳಿದ ಹಾಗೆ ಕೋಮಿನಲ್ಲಿ ಅಶಾಂತಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಅದನ್ನೇ ಆ ಪೇಜ್ ಅನ್ನು ತೆಗಿಬೇಕು ಯಾಕೆಂದ್ರೆ ಇಂತದೆ ಬೇರೆ ಬೇರೆ ವಿಷಯದಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತದೆ ಹಾಗಾಗಿ ಬೆಂಗಳೂರು ಪೇಜ್ ಅಂತ ಅದನ್ನು ಕ್ರಿಯೇಟ್ ತೆಗೆದು ಬಿಡಬೇಕು ಇದರ ವಿರುದ್ಧವಾಗಿ ಒಂದು ನಾವು ನಾವು ರೈಮುಚ್ಚಿಲ್ ಅವ್ರ ಮಾತಾಡಿದ್ವಿ ಇದನ್ನು ಪ್ರತಿಭಟನೆ ಮಾಡಬೇಕು ನಾವು ಇದನ್ನು ಜಿಲ್ಲಾಧ್ಯಕ್ಷ ತಿಳಿಸಿ ಇದನ್ನು ತೋರಿಸಿ ಡಿ ಸಿ ಅವರು ತಿಳಿಸಿ ಅಲ್ಲಿ ಅದನ್ನು ಮುಟ್ಟುಗೋಲು ಹಾಕಬೇಕು ಅಂತೇಳಿ ನಾವು ಮಾತಾಡಿದ್ವಿ ಅದಕ್ಕೆ ರೈಮುಚ್ಚಿಲ್ ಅವರು ಇದರ ಬಗ್ಗೆ ನಾನು ಕಾನೂನು ಕ್ರಮ ನಾನು ತೆಗೆದುಕೊಂಡಿದ್ದೇನೆ ಅದರ ಬಗ್ಗೆ ಕಾನೂನು ಆಗ್ತಾ ಉಂಟು ಅದ ಮೇಲೆ ನೋಡುವ ಅಂತೇಳಿ ಅವರು ನಮಗೆ ಆಶ್ವಾಸನೆ ನೀಡಿದ್ದಾರೆ ಅಲ್ಲ ಅದೇ ಬಹಳ ಆಶ್ಚರ್ಯಕರ ಸಂಗತಿ ಹಾಗಾದ್ರೆ ಸರ್ಕಾರ ಇದರ ಕುರಿತಾಗಿ ಗಮನವನ್ನು ಹರಿಸ್ತಿಲ್ವಾ ಅಥವಾ ಬಿಜೆಪಿ ಅವರು ಇದನ್ನ ಸರ್ಕಾರಕ್ಕೆ ಮುಟ್ಟಿಸ್ಲಿಕ್ಕೆ ವಿಫಲರಾಗ್ತಾ ಇದ್ದಾರಾ ಅಥವಾ ಕಾನೂನು ಪ್ರಕಾರವಾಗಿ ನೀವು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅಥವಾ ಕಾನೂನು ಪ್ರಕಾರವಾಗಿ ಕೇಸನ್ನು ಫೈಲ್ ಮಾಡಲಿಕ್ಕೆ ನಿಮ್ಮ ಹತ್ರ ಸಾಧ್ಯವಾಗ್ತಾ ಇಲ್ವಾ ಇದರಲ್ಲಿ ಯಾವುದು ಆಗ್ತಾ ಇಲ್ಲ ಅನ್ನೋದು ಬೇಕಾಗಿದೆ ಅಲ್ಲ ಕಾನೂನು ಕ್ರಮವನ್ನ ರಹೀಮ್ ಉಚ್ಚಿಲ್ರು ತಗೊಳ್ತಾರೆ ಅಂತ ಹೇಳಿದಾರೆ ಜಿಲ್ಲೆಯ ಅಲ್ಪಸಂಖ್ಯಾತರ ಮೋರ್ಚಾದವರು ಅದರ ಬಗ್ಗೆ ಏನಂತ ಕೂತ್ಕೊಂಡು ನಾವು ಯೋಚನೆಯನ್ನು ಮಾಡ್ತೇವೆ ಒಟ್ಟಾರೆ ಆಗಿ ನಾವು ಗಮನಿಸ್ತಾ ಬಂದ್ರೆ ಇದುವರೆಗೆ ಇವತ್ತು ಕೇವಲ ರಹೀಮ್ ಉಚ್ಚಿಲ್ ಅಂತ ಮಾತ್ರ ಹೇಳುದಲ್ಲ ಇದುವರೆಗೆ ನೀವು ಮಂಗಳೂರಿನಲ್ಲಿ ಅಥವಾ ಉಡುಪಿಯಲ್ಲಿ ನಡೆದಿರ್ತಕ್ಕಂಥ ಅಷ್ಟೂ ಘಟನೆಗಳನ್ನು ನೀವು ನೋಡ್ತಾ ಹೋದ್ರೆ ಯಾವುದಾದ್ರು ವ್ಯಕ್ತಿ ಬಂದು ಭಾಷಣ ಮಾಡಲಿಕ್ಕೆ ಇಲ್ಲಿ ನಿರ್ಬಂಧವನ್ನು ಮಾಡಲಾಗ್ತದೆ ಅಥವಾ ಇನ್ನೊಂದು ಬಾರಿ ಇನ್ಯಾವುದೋ ಒಂದು ಸಮಾವೇಶ ಕಳೆದ ಬಾರಿ ತೊಗಾಡಿಯ ಬರುವಾಗ ನಿರ್ಬಂಧನ ಮಾಡಲಾಯಿತು ಕೆಲವು ಮುಸ್ಲಿಮ ನಾಯಕರಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಇದಾಯಿತು ಸೊ ಈ ಬಹುಶಃ ಈ ನಿರ್ಬಂಧನೆಗಳನ್ನ ತೆಗೆದ್ರೆ ಎಲ್ಲದೂ ಕೂಡ ಸರಿ ಆಗ್ತದ ಅಥವಾ ನಿರ್ಬಂಧಗಳ ಹಾಕಿದ್ರಿಂದ ಇಲ್ಲಿವರೆಗೆ ಇದೆಯಾ ಅನ್ನುವಂತ ಪ್ರಶ್ನೆ ಇಲ್ಲ ನಿರ್ಬಂಧಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿರ್ಬಂಧ ಅಷ್ಟು ಸೂಕ್ತ ಅಲ್ಲ ಅಲ್ಲ ಈಗ ತೊಗಾಡಿಯರು ಇರಬಹುದು ಅಥವಾ ಇನ್ನೊಂದು ಯಾರು ಇರಬಹುದು ಆದ್ರೆ ಕೋಮು ಸೌಹಾರ್ದತೆಗೆ ಧಕ್ಕೆ ಬರುವಂತ ರೀತಿಯಲ್ಲಿ ಅಥವಾ ಪ್ರಚೋದನೆ ಬರುವಂತ ರೀತಿಯಲ್ಲಿ ಭಾಷಣ ಮಾಡಿದ್ರೆ ಅದು ತಪ್ಪಂತ ಹೇಳಬಹುದು ಆದ್ರೆ ಎಲ್ಲಿಯೂ ಸಹ ಯಾವ ಧರ್ಮವನ್ನು ಪ್ರಚೋದನಕಾರಿಯಾಗಿ ತೊಗಾಡಿಯರು ಭಾಷಣ ಮಾಡಿದ್ದಿಲ್ಲ ಹಿಂದೆ ಅವರು ಉಡುಪಿಗೆ 2003 ಬಂದಿದ್ರು 2016 ಬಂದಿದ್ರು 15 ಎಲ್ಲಿಯೂ ಸಹ ಪ್ರಚೋದನಕಾರಿಯಾದಂತ ಅಥವಾ ಒಂದು ಧರ್ಮದ ವಿರುದ್ಧ ಅವಹೇಳನ ಮಾಡುವಂತ ಭಾಷಣವನ್ನು ಅವರು ಮಾಡಲಿಲ್ಲ ಇಲ್ಲಿ ಅವರಿಗೆ ಬರಲಿಕ್ಕೆ ಪ್ರತಿಬಂಧ ಮಾಡಿದಾಗ ಅವರ ಹಿಂದೂ ಧರ್ಮದವರು ಇರಬಹುದು ಅಥವಾ ಇನ್ನೊಂದು ಧರ್ಮದವರು ಅವರ ಮಧ್ಯೆ ಒಂದು ರೀತಿಯ ನೋವಾಗ್ತದೆ ನಮ್ಮ ಧರ್ಮದ ಒಬ್ಬ ನಾಯಕ ಬರುವಾಗ ಇವರು ಪ್ರತಿಬಂಧ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಅನ್ನುವಂಥದ್ದು ಅದೆಲ್ಲ ಒಂದು ಅದೇ ಈ ಸೌಹಾರ್ದತೆಯೆಲ್ಲ ಆದಾಗ ಅದರ ಅಗತ್ಯತೆ ಇರುವುದಿಲ್ಲ ಅಂತ ಈ ವಿಚಾರವನ್ನೇ ಇದನ್ನು ಪಾಸಿಟಿವ್ ಆಗಿ ತಗೊಳ್ಬೇಕು ರಹೀಮ್ ಉಚ್ಚಿಲ್ರು ಸ್ವಾಮೀಜಿಗಳ ಹತ್ರ ಹೋದದ್ದನ್ನು ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ಸರಿ ಆಗ್ತದೆ ಆದರೆ ಕೆಲವೊಂದು ಮತಾಂತರ ಇರ್ತಾರೆ ಅಂದ್ರೆ ಕೆಲವೊಂದು ಕಿಡಿಗೇಡಿಗಳು ಅವರು ಅವರ ದೃಷ್ಟಿಕೋನವೇ ಬೇರೆ ಇರ್ತದೆ ಅಲ್ಲ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಇದು ಬಹುಶಃ ರಾಜಕೀಯ ಪಕ್ಷಗಳಿಗೆ ಲಾಭ ಆಗಿದೆ ಇಲ್ಲವೋ ಗೊತ್ತಿಲ್ಲ ಬಟ್ ಭಾರತದಲ್ಲಿ ಇರ್ತಕ್ಕಂಥ ಒಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇದು BJP ಅಂತ ಅಂದ್ರೆ ಕೇವಲ ಹಿಂದುತ್ವ ಕಾಂಗ್ರೆಸ್ ಅಂತ ಅಂದ್ರೆ ಕೇವಲ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥದ್ದು ಅನ್ನುವಂತಹ ಒಂದು ಭಾವನೆ ಇದೆ ಸೊ ತಾವಿಬ್ಬರು ಕೂಡ BJP ಮುಖಂಡರು ಸೊ ಸುಪ್ರಸಾದ್ ಶೆಟ್ಟಿ ಅವರಲ್ಲಿ ಕೂಡ ಇದ ಕುರಿತಾಗಿ ವಿವರಣೆಯನ್ನು ಪಡಲಿಕ್ಕಿದೆ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ ಒಟ್ಟಾರೆ ಆಗಿ ಇವತ್ತು ಕೋಮು ಸಂಘರ್ಷವನ್ನು ಕೆದಡುವಂತಹ ಅಥವಾ ಕೋಮು ಸಂಘರ್ಷವನ್ನು ಹುಟ್ಟು ಹಾಕುವಂತ ಕೆಲಸಗಳು ಕೆಲವು ಕಿಡಿಗೇಡಿಗಳಿಂದ ಆಗ್ತಾ ಇದೆ ಈ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸ್ತೇವೆ ಇನ್ನು ಮುಂದೆ ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ ಒಂದು ಪುಟ್ಟ ವಿರಾಮದ ನಂತರ ಕರೆಂಟ್ ಅಫೇರ್ಸ್ ಮುಂದುವರಿಯುತ್ತದೆ ಈ
कार्यक्रम प्रायोजक सिद्धार्थ दि अल्टिमेट होम शॉपे जीएल ट्रेड सेंटर पुत्तूर सिटी आर्केड बेंदूरवेल मैंगलोर एंड हिमालय प्रेस्टीज उडुपी मणिपाल मेन रोड उडुपी कार्यक्रम प्रायोजक सिद्धार्थ दि अल्टिमेट होम शॉपे जीएल ट्रेड सेंटर पुत्तूर सिटी आर्केड बेंदूरवेल मैंगलोर एंड हिमालय प्रेस्टीज उडुपी मणिपाल मेन रोड उडुपी। टारगेट रहीम विशेष चर्चा कार्यक्रम के मत्तोम्मे तमगेल्लरू कूड स्वागत बयसता इद्देने। सुहाना आयतु ईग रहीम उच्चिल ई हिंदे कूड अनेक हुडिगियर मेले अथवा अनेकर मेले इदे रीतियागि ओट्टारे आगि कोमु सौहार्दद कुरितागि यारु मातादतारो अवर विरुद्धवागि इदोंदु पेज ई रीतियागि कार्यवन्नु निर्वहिसुत्ता इदे। बहुशः रहीम उच्चिल ओर्व बीजेपी कार्यकर्ता आगिरबहुदु अल्पसंख्यात मोर्चा आगिरबहुदु इदेल्लवन्न बदिगिट्रे आत मानवीयते दृष्टियिंद नोडोदाद्रे आ मनुष्य आ रीतियागि मातादिद्दंतद्दु सरि अथवा अवरु पेजावर श्रीगळन्न भेटि ಕಾರಣಕ್ಕಾಗಿ ಇಷ್ಟೆಲ್ಲ ಕತೆ ಕಟ್ಟುವಂತ ಅವಶ್ಯಕತೆ ಏನಿದೆ? ನಾನು ಚರ್ಚೆಯನ್ನ ಮುಂದುವರಿಸುತ್ತೇನೆ. ನಮ್ಮೊಂದಿಗೆ ಆರಿಫ್ ಮತ್ತು ಸುಪ್ರಸಾದ್ ಶೆಟ್ಟಿ ಇಬ್ಬರು ಇದ್ದಾರೆ. ತಮ್ಮಿಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸುಪ್ರಸಾದ್ ಶೆಟ್ಟಿ ಅವರಲ್ಲಿ ಈ ಹಿಂದೆ ತಾವು ಕೂಡ ವಿಶ್ವ ಹಿಂದೂ ಪರಿಷತ್ನಲ್ಲಿ ಇದ್ದಂತವರು, ಬಹುಶಃ ಇಂಥ ಸಂಘಟನೆಗಳಿಂದವೇ ಈ ರೀತಿ ಆಗ್ತಾ ಇದೆಯಾ? ನೀವು ವಿಶ್ವ ಹಿಂದೂ ಪರಿಷತ್ ಒಂದು ಕಡೆಯಲ್ಲಿ, ಬಜರಂಗ್ ದಳ ಮತ್ತೊಂದು ಕಡೆಯಲ್ಲಿ, ಆಚೆ SSF PFI ಇನ್ನೊಂದು ಕಡೆಯಲ್ಲಿ, ಸೊ ಇದೇ ರೀತಿಯಾಗಿ ಈ ಸಂಘಟನೆಗಳು ಹೆಚ್ಚಾದ್ರಿಂದವೇ ಈ ರೀತಿಯಾಗಿರ್ತಕ್ಕಂಥ ಕೋಮು ಸಂಘರ್ಷಣೆ ಆಗ್ತಾ ಇದೆಯಾ ಅಂತ ನಾನು ನಿಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಇತ್ತ ನಡುವೆ ಸ್ವತಃ ರಹೀಮ್ ಉಚ್ಚಿಲರವರು ಇದೀಗ ಸ್ಪಂದನ ವಾಹಿನಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಹೀಮ್ ಉಚ್ಚಿಲರವರೇ, ಇವತ್ತು ನಿಮ್ಮ ಮೇಲೆ ಬಂದಿರತಕ್ಕಂಥ ಆಪಾದನೆಗಳು ಅಥವಾ ನೀವು ಏನು ಮತಾಂತರ ಆಗಿದ್ದೀರಾ, ನೀವು ಮತಾಂತರ ಈಗಾಗಲೇ ಆಗಿಬಿಟ್ಟಿದ್ದೀರಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತಾವೇನು ಹೇಳ್ತೀರಿ ಈ ಕುರಿತಾಗಿ? ಹಸಿ ಹಸಿ ಸುಳ್ಳುಗಳನ್ನ ಅವರ ಗ್ರೂಪ್ ಅಲ್ಲಿ ಅವರು ಹಾಕಿದ್ರು. ಅದು ಹಾಕಿದ ತಕ್ಷಣ ಬಹಳಷ್ಟು ಮಂದಿ ಏನಾಗಿದೆ ಅಂತ ಹೇಳಿದ್ರೆ ನನ್ನ ವಿರುದ್ಧ ಆಕ್ರೋಶ ತಗೊಂಡ್ರು. ಅಂದ್ರೆ ಇವರು ಮಾಡುದೇನಂತ ಹೇಳಿದ್ರೆ ಇಷ್ಟೇ ಕೆಲಸ, ಅಂದ್ರೆ ಇವರು ಬೆಂಕಿ ಹಚ್ಚಿಕೊಟ್ಟು ಸುಮ್ಮನೆ ಕೂತ್ಕೊಳ್ತಾರೆ. ಒಂದು ವರ್ಗ ನನ್ನ ವಿರುದ್ಧ ಆಕ್ರೋಶಗೊಳ್ತದೆ, ಆಕ್ರೋಶಗೊಂಡ ವರ್ಗ ನಮ್ಮನ್ನು ಫಿನಿಶ್ ಮಾಡಬೇಕು. ಆ ಫಿನಿಶ್ ಮಾಡುವಂತ ತಂತ್ರಗಳನ್ನು ರೂಪಿಸುವುದು ಈ ಪೇಜಿನ ಉದ್ದೇಶ. ಯಾಕಂತ ಹೇಳಿದ್ರೆ ಈಗ ಜನ ಯಾಕೆ ನಮ್ಮಲ್ಲಿ ಶತ್ರುತ್ವವನ್ನು ಕಂಡುಕೊಳ್ತಾರೆ? ಇವರು ಬರ್ದಾಗ ಆ ರೀತಿಯಲ್ಲಿ ಶತ್ರುತ್ವವನ್ನ ಕಂಡುಕೊಳ್ಳುವ ರೀತಿಯಲ್ಲಿ ಇಡೀ ಮುಸ್ಲಿಂ ಸಮಾಜವನ್ನ ವಿರುದ್ಧ ತಿರುಗು ಬೀಳುವ ರೀತಿಯಲ್ಲಿ ಒಂದು ರೀತಿಯ ಒಂದು ಕೆರಿಲ್ಲ ಯುದ್ಧ ಅಂತ ಹೇಳ್ತಾರೆ, ಆ ರೀತಿಯ ಕೆಲಸವನ್ನ ಈ ಮಂಗಳೂರು ಮುಸ್ಲಿಮರು ಮಾಡಿದೆ. ಆದ್ರೆ ಅಲ್ಲಾಹನ ಒಂದು ದಯೆಯಿಂದ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮಂತಹ ಮಾಧ್ಯಮಗಳು ನನ್ಗೆ ಸಮರ್ಥನೆಯನ್ನ ಕೊಡ್ಲಿಕ್ಕೆ ಅವಕಾಶವನ್ನ ಕೊಟ್ರು. ಅದನ್ನ ಇಡೀ ಕರ್ನಾಟಕ ಮಾತ್ರ ಎಲ್ಲವೂ ನೋಡಿದ ನಂತರ ಈಗ ಆ ಪೇಜಿಗೆ ಇಡೀ ಮುಸ್ಲಿಂ ಸಮಾಜವೇ 99% ಮುಸ್ಲಿಂ ಸಮಾಜ ಅವರಿಗೆ ಉಕ್ಕಿಲಿಕ್ಕೆ ಶುರು ಮಾಡಿದ್ರು ಮತ್ತು ನನಗೆ ಬೆಂಬಲವನ್ನ ಕೊಟ್ರು. ಅಲ್ಲ, ಬಹುಶಃ ಇವತ್ತು ಈ ವಿಚಾರಗಳು ಮ್ಯಾಂಗ್ಳೂರು ಮುಸ್ಲಿಂ ಪೇಜ್ ನ ಈ ವಿಚಾರಗಳು ಎಲ್ಲಿಯವರೆಗೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಇವೇನ ನಿಮ್ಮ ವಿಚಾರ ಕುರಿತಾಗಿ, ಹಿಂದೆ ಸುಹಾನನ ವಿಚಾರ ಆಗಿರ್ಬೋದು, ಇವತ್ತು ನಿಮ್ಮ ವಿಚಾರದ ಕುರಿತಾಗಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಬಹುಶಃ ಇವತ್ತು ನಿಮ್ಮಲ್ಲಿ ಸ್ಪಷ್ಟನೆಯನ್ನು ನೀಡ್ತಾ ಇದ್ದೇನೆ. ಅಲ್ಲಿ ಪೇಜ್ ಗಳಲ್ಲಿ ಹೇಳಿರ್ತಕ್ಕಂತ ಪ್ರಕಾರ, ಇವತ್ತು ಮುಸ್ಲಿಂ ಒಬ್ಬ ಟ್ರೂ ಮುಸ್ಲಿಂ ಅಥವಾ ನಿಜವಾದ ಮುಸಲ್ಮಾನ ಯಾವುದೇ ಹಿಂದೂ ಧರ್ಮಗುರುಗಳೊಂದಿಗೆ ಸಂಪರ್ಕಕ್ಕೆ ಬರುವುದಿಲ್ಲ ಅಥವಾ ಅವರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡಿದ್ದಾರೆ ರಹೀಮ್ ಉಚ್ಚರ್ ಅವರು, ಇದನ್ನ ಮಾಡುದಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ತಾವೇನು ಹೇಳ್ತೀರಿ ಕುರಿತಾಗಿ? ನಿಜಕ್ಕೂ ಅದೇ ರೀತಿ ಆಗಿತ್ತಾ? ಹೇಗೆ? ನಾನು ಅಲ್ಲಿ 17 ಫೋಟೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಅಷ್ಟು ಫೋಟೋಗಳಲ್ಲಿ ನಾನು ಯಾವುದೇ ಪಾದಕ್ಕೆ ಎರಗುವಂತದ್ದಿಲ್ಲ. ಪೇಜಾವರ ಶ್ರೀಗಳು, ಹಿರಿಯ ಸ್ವಾಮೀಜಿಗಳು, ಅವರಿಗೆ ನಾನು ಗೌರವದಿಂದ ನಾನು ತಲೆಬಾಗಿಸಿದ್ದೇನೆ. ಅವರು ಶಾಲನ್ನ ಹಾಕುವಾಗ ಆ ಗೌರವವನ್ನು, ಅವರು ಕೊಡುವಂತ ಪ್ರಸಾದವನ್ನ ಗೌರವಪೂರ್ವಕವಾಗಿ ನಾನು ಸ್ವೀಕರಿಸಿದ್ದೇನೆ. ನಾನು ಅವರನ್ನ 25 ವರ್ಷಗಳಿಂದ ಗೌರವಿಸಿದ್ದೇನೆ ಮಾತ್ರವಲ್ಲ, ನಾನು ಅತ್ಯಂತ ಹೆಚ್ಚು ಪ್ರೀತಿಸುವ ಒಂದು ಸ್ವಾಮೀಜಿಗಳು. ನಾನೊಬ್ಬ ಮುಸಲ್ಮಾನ್ ಆಗಿದ್ರೂ ಕೂಡ ಅವರು ಹೇಳುವ ಹಲವಾರು ಒಳ್ಳೆ ಒಳ್ಳೆಯ ಸಂದೇಶಗಳೇನಿದೆ ಅದನ್ನು ನನ್ನ ಜೀವನದಲ್ಲಿ ಕೂಡ ಅಳವಡಿಸಿದವ. ಪ್ರಜಾಪ್ರಭುತ್ವದಲ್ಲಿ ನನಗಿರುವಂತ ಒಂದು ಹಕ್ಕು, ಯಾಕಂತ ಹೇಳಿದ್ರೆ ಅವರ ಬಗ್ಗೆ ನನಗೆ ಗೊತ್ತಿದೆ ಬಹಳಷ್ಟು. ಅದರಿಂದಾಗಿ ನಾನು ಅಷ್ಟೊಂದು ಪ್ರೀತಿಸೋದು. ಆಮೇಲೆ ಸೌಹಾರ್ದತೆ ಅಂತ ಹೇಳಿದ್ರೆ, ಈಗ ಪೇಜಾವರ ಶ್ರೀಗಳಿಗೆ ಮುಸಲ್ಮಾನರು ಅಸ್ಪೃಶ್ಯರಾಗಿದ್ರೆ ಬಹುಶಃ ನಾನು ಶಾಖಾಹಾರಿ ಅಲ್ಲ, ನನಗೆ ಯಾಕೆ
ಒಂದು ಹೃದಯ ಅಲ್ಲಿ ಗೊತ್ತಾಗುತ್ತೆ ಅದನ್ನು ಮಾಡತಕ್ಕಂಥದ್ದು. ಎರಡನೇದಾಗಿ ನಾನು ಹೇಳತಕ್ಕಂಥದ್ದು ಏನಂತ ಹೇಳಿದ್ರೆ, ನಾವು ಮಾತಾಡುವಾಗ ಇಲ್ಲಿ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಮಂಗಳೂರಲ್ಲಿ ಕೋಮುಗಲಭೆ ಸೃಷ್ಟಿಯನ್ನ ಮಾಡತಕ್ಕಂಥದ್ದು ಕಾಣದ ಶಕ್ತಿಗಳು ಅಂತ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಕಾಣದ ಶಕ್ತಿಗಳಲ್ಲ, ಕಾಣುವ ಶಕ್ತಿಗಳು ಗಲಭೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಕಾಣುವ ಶಕ್ತಿ ಅಂತ ಹೇಳಿದ್ರೆ ಯಾವುದು? ಈ ಪೇಜ್, ಈ ಗ್ರೂಪ್. ಈ ಗ್ರೂಪಿನ ವ್ಯಕ್ತಿಗಳು ಯಾರು? ಮಂಗಳೂರಿನವರು. ಈ ಇದರಲ್ಲಿರುವ ಹೆಸರುಗಳಿದೆ, ಅವರ ಎಲ್ಲ ವಿಚಾರಗಳು ಅದರಲ್ಲಿದೆ. ಕಾಣುವ ಶಕ್ತಿಗಳನ್ನ ಬಗ್ಗು ಬಡಿಯಲಿಕ್ಕೆ ಈ ಸರ್ಕಾರಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಇನ್ನು ಕಾಣದ ಶಕ್ತಿಗಳನ್ನು ಅವರು ಹೇಗೆ ಬಡಿಯಲಿಕ್ಕೆ ಸಾಧ್ಯ ಇದೆ? ಆಯ್ತು, ಇಷ್ಟೆಲ್ಲ ಮಾಧ್ಯಮಗಳಲ್ಲಿ ಹೇಳಿದ್ರು ಕೂಡ ಅವರಿಗೆ ಎಲ್ಲಿವರೆಗೆ ಧೈರ್ಯ ಅಂತ ಹೇಳಿದ್ರೆ, ಆ ಪೇಜ್ ಅನ್ನು ಅಳಿಸುವಂತ ಕೂಡ ಇಲ್ಲ. ನಾವು ಅಳಿಸುವುದಿಲ್ಲ, ನಾವು ಹೀಗೆ ಇರ್ತೇವೆ, ನೀವು ಏನು ಮಾಡ್ತೀರಿ ಅಂತ ಹೇಳಿ ಈ ಸರ್ಕಾರಕ್ಕೆ, ಈ ವ್ಯವಸ್ಥೆಗೆ ಒಂದು ಸಮಾನತ್ವ ರೀತಿಯಲ್ಲಿ ಮತ್ತಷ್ಟು ಮತ್ತಷ್ಟು, ಈಗ ಮೊನ್ನೆ ಹಾಕಿತ್ತು ಪತ್ರಿಕೆಗಳಲ್ಲಿ ಬಂತು, ಅದನ್ನೇ ಮತ್ತೆ ಕೂಡ ಹಾಕಿ ಅವರು ಇದು ಮಾಡಿದ್ದಾರೆ. ನಿನ್ನೆ ಇನ್ನೊಂದು ವಿಚಾರದಲ್ಲಿ ಕೂಡ ನನ್ನ ವಿಚಾರವನ್ನು ಕೆಳಕ್ಕೆ ಇದು ಮಾಡಿದ್ದಾರೆ, ಅದರಲ್ಲಿರುವ ಇದನ್ನು ನೋಡ್ತಾ ಇದ್ರೆ ಮತ್ತೆ ಮತ್ತೆ ಅವರು ಮಾಡುವಾಗ ಒಂದು ಪೊಲೀಸ್ ಇಲಾಖೆಗೆ ಒಂದು ಸವಾಲಾಗಿ ಇವತ್ತು ಇದು ಮಾಡ್ತಾ ಇದ್ದಾರೆ. ನಮ್ಮನ್ನು ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ. ಬಹುಶಃ ಇಲ್ಲಿರತಕ್ಕಂಥ ಸರ್ಕಾರ, ನಾನು ಬಿಜೆಪಿಯವ, ನಾನು ಅಲ್ಪಸಂಖ್ಯಾತ ಮೋರ್ಚಾದ ಏಕೈಕ ಕಾರಣಕ್ಕಾಗಿ ಬಹುಶಃ ಯಾವುದೋ ಒಂದು ಈ ಸರ್ಕಾರ ನಮ್ಮ ವಿರುದ್ಧ ಈ ರೀತಿ ಮಾಡತಕ್ಕಂಥ, ಅಥವಾ ಇನ್ನು ಏನಾದರೂ ಆದ ನಂತರ ಇವರು ಎಚ್ಚೆತ್ತುಕೊಳ್ಳಬೇಕಂದ್ರೆ ಕರೀತಾ ಇದ್ದಾರೆ, ಇನ್ನು ಗೊತ್ತಾಗ್ತಾ ಇಲ್ಲ ಕಾರ್ತಿಕ್ ನನಗೆ. ಈತ ನಡುವೆ ಇನ್ನು ಮುಂದಿನ ಕ್ರಮವನ್ನು ಯಾವ ರೀತಿಯಾಗಿ ತೆಗೆದುಕೊಂಡಿದ್ದೀರಿ ತಾವು? ಅಥವಾ ಈಗ ಆರಿಫ್ ಅವರು ಮಾತಾಡಿದ ತಿಳಿಸಿದ್ರು, ಅವ್ರು ಕಾನೂನು ಪ್ರಕಾರವಾಗಿ ಕ್ರಮವನ್ನು ಕೈಗೊಳ್ತಾರೆ ಅಂತ. ಸೊ ಇನ್ನು ಯಾವ ರೀತಿಯಾಗಿ ಇನ್ನು ಮುಂದೆ ಸಾಕ್ತೀರಾ? ಅಥವಾ ಬೆಂಗಳೂರು ಮುಸ್ಲಿಂ ಪೇಜ್ನ ವಿರುದ್ಧವಾಗಿ ಅನೇಕ ಕೇಸ್ಗಳು ಈಗಾಗಲೇ ದಾಖಲಾಗಿವೆ, ಆದ್ರೆ ಪೇಜ್ ಅಂತೂ ಹಾಗೇ ಇದೆ. ಸೊ ತಾವು ಯಾವ ರೀತಿಯಾಗಿ ಮುಂದಾಗ್ತೀರಾ ಅಂತ? ಅಲ್ಲ, ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಹಿರಿಯ ಅಧಿಕಾರಿಗಳೆಲ್ಲ ಸಂಪರ್ಕವನ್ನ ಮಾಡಿದ್ದಾರೆ, FIR ದಾಖಲಾಗಿದೆ, ತನಿಖೆ ಪ್ರಗತಿಯಲ್ಲಿದೆ. ನನಗೆ ಖಂಡಿತವಾಗಿ ನ್ಯಾಯ ನನಗೆ ಸಿಗಬಹುದು ಅನ್ನತಕ್ಕಂಥ ವಿಚಾರ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾನು ಬಹಳ ಆಶ್ಚರ್ಯ ಪಡುವಂತದ್ದು, ಇವತ್ತು ನನಗೆ 1000ಕ್ಕಿಂತ ಹೆಚ್ಚು ಇನ್ಬಾಕ್ಸ್ಗಳು ಮತ್ತು ಇದರಲ್ಲಿ ಯಾವುದು ವಾಟ್ಸಪ್ಗಳಲ್ಲಿ ಮುಸ್ಲಿಂ ಸಮಾಜದ ಧರ್ಮ ಗುರುಗಳು ಸೇರಿದಂತೆ ನನಗೆ ಬೆಂಬಲವನ್ನ ಇವತ್ತು ಸೂಚಿಸ್ತಾ ಇದೆ. ಆದ್ರೆ ಇಂತಹ ಜನಗಳು ನಾನು ಹಾಕಿದ ಪೋಸ್ಟ್ ಅಲ್ಲಿ ಕಮೆಂಟ್ಸ್ ಹಾಕ್ಲಿಕ್ಕೆ ಭಯಪಡ್ತಾರೆ, ನಾನು ಹಾಕುವ ಪೇಜ್ಗಳಿಗೆ ಲೈಕ್ ಹಾಕ್ಲಿಕ್ಕೆ ಭಯಪಡ್ತಾರೆ, ಮುಂದಿನಿಂದ ಬಂದು ಹೇಳಲಿಕ್ಕೆ ಭಯಪಡ್ತಾರೆ. ಯಾಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ರಹೀಮ್ ಅವರೇ ನೀಂಗ ನೀಮಿಗಾದಂತ ಗತಿ ನಮಗೂ ಆಗಬಹುದು. ಅದರಿಂದಾಗಿ ಈ ಒಂದು ಒಂದು ಗ್ರೂಪ್ ಯಾವ ರೀತಿಯಲ್ಲಿ ಒಟ್ಟು ವ್ಯವಸ್ಥೆಗಳನ್ನ ಹೆದರಿಸಿ ಬೆದರಿಸಿ ಒಂದು ಇಟ್ಟಿದೆ ಅನ್ನತಕ್ಕಂಥದ್ದು, ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ಬಹುಶಃ ನಿಮಗೆ ನೋಡಿರ್ಬಹುದು ಈ ಉತ್ತರ ಪ್ರದೇಶದಲ್ಲಿ ಎಲ್ಲ ಆಗಿರುವಂತದ್ದು ಇಂಥದ್ದೇ. ಯಾಕೆಂತ ಹೇಳಿದ್ರೆ, ಇವರ ವಿರುದ್ಧ ಮಾತಾಡದೆ ಇದ್ದಾಗ ಅದರ ಅರ್ಥ ಅವರಿಗೆ ಬೆಂಬಲ ಅಂತೇಳಿ ಅಲ್ಲ, ಮಾತಾಡ್ಲಿಕ್ಕೆ ಹೆದರುವಂತ ದೊಡ್ಡ ಶಕ್ತಿಗಳು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಾವು ಮಾಡ್ತಾ ಇರುವುದು ಸರಿ ಅಂತೇಳಿ ನಮ್ಮ ಜೊತೆಯಲ್ಲಿ ಹೆಚ್ಚಾಗ್ತಾ ಇದೆ. ಅದರಿಂದಾಗಿ ನಾನು ಮಂಗಳೂರಿನ ನನಗೆ ಬೆಂಬಲವನ್ನ ಕೊಟ್ಟಂತ 99% ಮುಸ್ಲಿಂ ಬಾಂಧವರನ್ನು ನಾನು ಅಭಿನಂದಿಸ್ತೇನೆ ಮತ್ತು ನಾನು ಗೌರವಿಸ್ತೇನೆ. ಈ 1% ಇರತಕ್ಕಂಥ ವ್ಯಕ್ತಿಗಳು ಇವತ್ತು ಒಂದು ಸವಾಲಾಗಿ ಇವತ್ತಿದೆ, ಇದನ್ನು ನಿರ್ನಾಮ ಮಾಡದೇ ಇದ್ರೆ, ಅಂದ್ರೆ ಕಾಣುವಂತ ಶಕ್ತಿಗಳು, ಕಾಣದ ಶಕ್ತಿ ಅಲ್ಲ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಕಾಣುವ ಶಕ್ತಿಯನ್ನ ಕೂಡ ನಿರ್ನಾಮ ಮಾಡದಿದ್ದಲ್ಲಿ, ಕ್ರಮ ಆಗದಿದ್ದಲ್ಲಿ, ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕರಾವಳಿಗೆ ಇನ್ನೊಂದು ದೊಡ್ಡ ಒಂದು ಬೆಂಕಿ ಬೀಳುತ್ತೆ ಅನ್ನತಕ್ಕಂಥದ್ದು ಇವರು ಹಾಕ್ತಾರೆ ಅನ್ನತಕ್ಕಂಥ ಒಂದು ವಿಚಾರವನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಎಸ್ ರಹೀಮ್ ಉಚ್ಚಲರ್ ಅವರೇ, ಒಟ್ಟಾರೆ ಆಗಿ ಸ್ಪಂದನ ವಾಹಿನಿಯೊಂದಿಗೆ ನೇರ ಸಂಪರ್ಕಕ್ಕೆ ಬಂದದಕ್ಕಾಗಿ ತಮಗೆ ಧನ್ಯವಾದಗಳು. ಬಹುಶಃ ಒಟ್ಟಾರೆ ಆಗಿ ನಾವು ಗಮನಿಸುವುದಾದ್ರೆ, ಪೇಜಾವರ ಶ್ರೀಗಳ ಮೇಲೆ ಯಾಕೆ ಈ ರೀತಿಯಾಗಿರ್ತಕ್ಕಂತಹ ಧೋರಣೆಗಳು? ಒಂದು ಬಾರಿ ಎರಡು ಬಾರಿ ಬಂದ್ರೆ ಜನರೂ ಒಪ್ತಾರೆ, ಇದೀಗ ಜನರಿಗೂ ಏನೋ ಒಂದು ರೀತಿಯಾಗಿ ಅಸಹ್ಯ ಆಗಿಬಿಟ್ಟಿದೆ. ಏನಪ್ಪ ಇದು, ಪದೇ ಪದೇ ಪೇಜಾವರ ಶ್ರೀಗಳಿಗೆ ಈ ರೀತಿಯಾಗಿ ಆಪಾದನೆ ಮಾಡ್ತಾ ಇದ್ದಾರಲ್ಲ, ಆ ಪೇಜಾವರ ಶ್ರೀಗಳು ನೋಡಿದ್ರೆ ದಲಿತ ಕಾಲೋನಿಯಲ್ಲಿ ಇರ್ತಾರೆ, ಇವರು ನೋಡಿದ್ರೆ ಅವ್ರು ದಲಿತ ಕಾಲೋನಿಗೆ ಯಾಕೆ ಬಂದರು, ಮತಾಂತರವನ್ನು ಮಾಡ್ಕೊಳ್ಳಿಕ್ಕೆ ಅವ್ರು ಬಂದರು ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಯಾಕೆ ಅನ್ನುವಂಥದ್ದು. ಸೊ ನಾನು ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾನೆ, ಅದಾದ ಬಳಿಕ ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗುರು ಪೂಜಾರಿ ದೊಡ್ಡನಕೋಟೆ. ಹೇಳಿ ಹೇಳಿ ಗುರು ಪೂಜಾರಿ ಅವರೇ. ನಮಗೆ ಸೂಪರ್ ಸೆಟ್ರಿ ಅವ್ರ ಹತ್ರ ಮಾತಾಡಬೇಕಿತ್ತು. ಖಂಡಿತ, ಸುಪ್ರಸಾದ್ ಶೆಟ್ಟಿ ಅವರು ನಿಮ್ಮ ಧ್ವನಿಯನ್ನು ಕೇಳಿಸಿಕೊಳ್ತಾ ಇದ್ದಾರೆ, ಹೇಳಿ. ನಮಸ್ಕಾರ ಸುಪ್ರಸಾದ್ ಶೆಟ್ರೆ. ನಮಸ್ಕಾರ. ನಮಸ್ಕಾರ ಗುರುವಣ್ಣ, ಹೇಳಿ. ಗುರುವಣ್ಣ ಮಾತಾಡ್ರು. ನಮಸ್ಕಾರ, ಹೇಳಿ. ಹಿಂದೂ ಮುಸ್ಲಿಂ ಪಂಡಿತ ನಮ್ಮಲ್ಲಿ ದಾಳಜ್ಜಿ, ಭಾರತ ಸ್ವಾತಂತ್ರ್ಯ ಹೋರಾಟ ಮಲ್ಪನಕ ಮುಸ್ಲಿಮರ್ನಾಗೆಲ್ಲ ಪುದರುಂಡು, ಬ್ರಿಟಿಷರ್ನಾಗೆಲ್ಲ ಪುದರಿಜ್ಜಿ, ಆರಿಪು ಆರಿಪುರ ಪೊಲೆ ಮೆಗ್ಗೆ ಆರಿಪುರ ಅಮ್ಮ ಇಂಗ್ಲೂ ಒಟ್ಟು ಒಂಜೆ ಬಟ್ಟಲ್ಲಿ ಒಣಸ ಮೋದಿನಾಗಲ ಯಾರಲ್ಲ ಅವ್ರಿ ದೇವರನ ಜಾಗ ಭೂಮಿನ ಅಯ್ಯಪ್ಪ ಸ್ವಾಮಿನ ಭಕ್ತೆ ಆರಿಪು ಅಲ್ಲಿ ಕೈತಲ್ಲಿ ಉಳ್ಳದೆ ನನ್ನ ದೋಸೆ ನನ್ನ ಒಟ್ಟು ಇದ್ದಿನ ಹುಡುಗಿ ಎಲ್ಲ ಹುಡುಗಿ ಏನಾಡ್ದು ಅಂಜೆ ಬಣ್ಣ ಸೆಟ್ರ ಗೊತ್ತಂಡೆ ಮುರಣಿ ಪೊಣ್ಣು ಪದ್ದ ಬಣ್ಣದ ಈ ಜನಗಳಿಗೆ ಮಚ್ಚಾರ ಉಂಡದೆ ಕಾಂಗ್ರೆಸ್ ಅವಡು ಬಿಜೆಪಿ ಅವಡು ಜೆಡಿಎಸ್ ಅವಡು ನಂಗೆ ರಾಜಕೀಯ ಮುಖ್ಯತ್ ನರಮಾಣಿನ ಅತಿ ಮುಖ್ಯ
ಸರಿ ಸರಿ ಹಾ ಪೋಷಕರು ತಗೊಳ್ತು ಅಂತ ಕಾಣಿಸ್ತದೆ. ಸೊ ಅವರು ಹೇಳೋ ಪ್ರಕಾರ ಇವತ್ತು ಇದೇ ವಿಚಾರವನ್ನ ಇಟ್ಕೊಂಡು ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ತಮ್ಮ ಉತ್ತರ ಬೇಕಾಗಿ. ಇಲ್ಲಿ ರಾಜಕೀಯದ ವಿಚಾರ ಇಲ್ಲ, ರಹೀಮ್ ಉಚ್ಚಿಲ್ ಹೇಳಿದಾಗೆ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಇವತ್ತು ಇವತ್ತು ನಿರಂತರವಾಗಿ ಕೋಮು ಸಾಮರಸ್ಯಕ್ಕೆ ಧಕ್ಕೆ ಆಗುವಂತಹ ಘಟನೆಗಳು ನಡೆದಾಗ ಸರ್ಕಾರ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಧರ್ಮಕ್ಕೆ ಅಥವಾ ಒಂದು ಕೋಮಿಗೆ ಬೆಂಬಲ ಕೊಡುವವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಈಗ ಕಳೆದ ಒಂದೆರಡು ವರ್ಷಗಳನ್ನು ಗಮನಿಸಿದರೆ ಸಾಕಷ್ಟು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಎಲ್ಲಿಯೂ ಇವತ್ತಿನ ಈ ಸರ್ಕಾರ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ನಮ್ಮ ಮಂಗಳೂರಿನ ಎರಡು ಜಿಲ್ಲೆಯನ್ನು ಗಮನದಲ್ಲಿಟ್ಕೊಂಡ್ರೆ ಮೂಲ ಕೋಮು ಸಂಘರ್ಷಕ್ಕೆ ಕಾರಣ ಯಾವುದು ಕೇಳಿದರೆ ಗೋಕಳ್ಳತನ ಮತ್ತು ಗೋಹತ್ಯೆ. ಗೋಹತ್ಯೆ ನಿಷೇಧ ಕಾಯಿದೆ ಜಾರಿಗೆ ಬಂತಂತಾದರೆ 90% ಕೋಮು ಸಂಘರ್ಷದ ವ್ಯವಸ್ಥೆ ಅಲ್ಲಿಗೆ ನಿಲ್ತದೆ ಅನ್ನುವಂಥ ನನ್ನ ಅಭಿಪ್ರಾಯ. ಬಹುಶಃ ಅದು ಒಂದೊಮ್ಮೆ ಆ ಕಾಯ್ದೆ ತಂದ್ರು ಅಂತಾದ್ರೆ ಮುಸ್ಲಿಮರು ರೊಚ್ಚಿಗೆ ಹೇಳ್ತಾರೆ. ಕಸಾಯಿಖಾನೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಅದರ ವಿರುದ್ಧವಾಗಿ ಶ್ರೀಗಳು ಅಲ್ಲಿನ ಶ್ರೀಗಳು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ದಿನ ಸುಮಾರು 300 ಹೆಚ್ಚು ಮಠಾಧೀಶರು ಬಂದು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಇದನ್ನೆಲ್ಲ ಗಮನಿಸುವಾಗ ಸರ್ಕಾರವೂ ಕೂಡ ಏನೋ ಒಂದು ರೀತಿ ಹಠಮಾರಿತನವನ್ನು ಪ್ರದರ್ಶಿಸ್ತಾ ಇದೆಯಾ ಅನ್ನುವಂಥ. ಅದೇ ಸರ್ಕಾರವೇ ಒಂದು ರೀತಿಯಲ್ಲಿ ಪ್ರಚೋದನೆಯನ್ನು ಕೊಡ್ತಾ ಇದೆ ಈ ಕೋಮು ಸಂಘರ್ಷಕ್ಕೆ ಆಗುವ ರೀತಿಯಲ್ಲಿ. ಅದಕ್ಕೆ ಸರಿಯಾಗಿ ಸರ್ಕಾರ ಕಾನೂನು ಕ್ರಮ ಕೈಗೊಂಡ್ರೆ, ಈಗ ಮಂಗಳೂರು ಪೇಜ್ನಂತಹ ಪೇಜನ್ನು ಬ್ಯಾನ್ ಮಾಡಿಸಿದರೆ, ಪೊಲೀಸ್ ಇಲಾಖೆಯ ಬಗ್ಗೆ ಕ್ರಮವನ್ನು ತೆಗೆದುಕೊಂಡ್ರೆ, ಅಥವಾ ನಿರಂತರವಾಗಿ ಹಿಂದೂಗಳ ಮೇಲೆ ನಡೆಯುವಂಥ ದೌರ್ಜನ್ಯವನ್ನು ತಡೆಯುವ ಬಗ್ಗೆ ಪ್ರಯತ್ನ ಮಾಡಿದರೆ, ಇಲ್ಲದಿದ್ದರೆ ರಾಜಕೀಯವಾಗಿ ಇವತ್ತು ಉತ್ತರ ಸಿಗ್ತಾ ಇದೆ ಕಾಂಗ್ರೆಸ್ಸಿಗೆ. ಅವರ ಕಾಂಗ್ರೆಸ್ ಮುಕ್ತ ದೇಶ ನಿರ್ಮಾಣ ಆಗುವತ್ತ ಸಾಗ್ತಾ ಇದೆ. ಎಸ್ ಸರ್, ನಾನು ಹರಿಫ್ರಲ್ಲಿ ಕೂಡ ಉತ್ತರವನ್ನು ಪಡ್ಕೊಳ್ತೇನೆ. ಇನ್ನೂರು ಕಾಲರ್ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಹಲೋ ಹೇಳಿ ಸರ್, ಉಡುಪಿಯಿಂದ. ಹೇಳಿ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಉಡುಪಿಯಿಂದ ಪುಕ್ಕೇಟೆ ಎಂದು, ಕೃಷ್ಣ ಅಂತ, E4 ಕೃಷ್ಣ ಅಂತ. ಹೇಳಿ 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 ಕೃಷ್ಣ ಅವರೇ. ಬದಿಯಲ್ಲ ಫಸ್ಟ್ ಲಾಸ್ಟ್ ಅಲ್ಲಿ ಇದ್ದಾರೆ, ಅವ್ರ ಹೆಸರಂತ? ಎಸ್ ಆರಿಫ್, ಆರಿಫ್, ಆರಿಫ್. ಹೇಳಿ, ಲಾಸ್ಟ್ ಅಲ್ಲಿ ಇದ್ದಾರಲ್ಲ, ಅವ್ರ ಹೆಸರಂತ? ಎಸ್ ಆರಿಫ್, ಆರಿಫ್ ಅವರು. ಆರಿಫ್, ಆರಿಫ್. ಸರಿ, ಅಲ್ಲ ವಿಷಯ ಅಂತ ಈಗ ಇದು ಮಾತಾಡ್ತಾ ಇರೋದು ಯಾವ್ದ ಬಗ್ಗೆ ಅಂತ ಕೇಳ್ಬೇಕಲ್ಲ. ಎಸ್, ಇವತ್ತು ಕೋಮು ಸಂಘರ್ಷವನ್ನ ಸೃಷ್ಟಿಸಲಾಗ್ತಾ ಇದೆ, ಇದು ಯಾಕೆ ಅನ್ನೋದ್ರ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ನೀವ್ ಯಾವ ವಿಚಾರದ ಕುರಿತಾಗಿ ಕಾಲ್ ಮಾಡಿದ್ದೀರಾ? ನಾನು ಈಗ ಟಿವಿ ಆನ್ ಮಾಡಿದೆ, ರಪ್ಪ ನೋಡುವಾಗ ಒಂದು ಕಾಲ್ ಸಿಕ್ತ. ಖಂಡಿತ, ಸಂಪರ್ಕಕ್ಕೆ ಬಂದಕ್ಕಾಗಿ ತಮಗೆ ಧನ್ಯವಾದಗಳು. ಚರ್ಚೆಯನ್ನ ವೀಕ್ಷಿಸ್ತಾ ಇರಿ. ಯಾವ ವಿಚಾರದ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದೇವೆ ಅದಾದ ಬಳಿಕ ನಿಮ್ಮೊಂದಿಗೆ ನಾವು ಮಾತಾಡ್ತೇವೆ. ಆರಿಫ್ ರವರಲ್ಲಿ ಈ ಹಿಂದೆ ಕೂಡ ಇದೇ ಪ್ರಶ್ನೆಯನ್ನು ನಾನು ಕೇಳಿದ್ದೆ, ಪೇಜಾವರ ಶ್ರೀಗಳ ಕುರಿತಾಗಿ ಯಾಕೆ ಈ ರೀತಿಯಾಗಿವೆ? ಬಹುಶಃ ಇವತ್ತು ಜನರು ಕೂಡ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಹೌದು, ಪೇಜಾವರ ಶ್ರೀಗಳ ಮೇಲೆ ಈ ರೀತಿಯಾಗಿರುವ ಧೋರಣೆಗಳು ಬರ್ತಾನೆ ಇರ್ತವೆ ಅನ್ನುವಂಥದ್ದು. ಅಲ್ಲ, ಪೇಜಾವರ ಶ್ರೀಗಳಂದ್ರೆ ನಾವು ಪರ್ಯಾಯ ಟೈಮಲ್ಲಿ ಮುಸ್ಲಿಂ ಸಮುದಾಯವರು ಅವರಿಗೆ ನಾವು ಫುಲ್ ಅವರಿಗೆ ಅವರ ಸಾಥ್ ನೀಡಿದ್ದೇವೆ ಪೇಜಾವರ ಸ್ವಾಮಿಗಳಿಗೆ. ಅದೇ ಕ್ರೈಸ್ತ ಸಮುದಾಯವರು ಸಹ ಸಾಥ್ ನೀಡಿದ್ದಾರೆ. ಹಾಗಾಗಿ ನನಗೆ, ನಾನು ಅದರ ಮುಸ್ಲಿಂ ಸಮುದಾಯದ ಮುಖಂಡ, ನಾನು ಅದರ ಮುಂದೆ ನಿಂತದಕ್ಕೆ ನನಗೆ ಆಲ್ರೆಡಿ ಗಲ್ಫಿಂದ ಕಾಲ್ ಬಂದಿದೆ. ಅಂದರೆ ನಿನ್ನನ್ನು ಪೇಜಾವರ ಸ್ವಾಮಿಯವರ ಒಟ್ಟಿಗೆ ಹೋಗಬಾರ್ದು, ಅವರೊಟ್ಟಿಗೆ ಸೇರಬಾರ್ದು, ಅಂದರೆ ನಾನು ಅವರ ಕೆಲಸ ಮಾಡಬಾರ್ದು, ಅವರ ಪರ ಕೆಲಸ ಮಾಡಬಾರ್ದು ಅಂತೇಳಿ ನನಗೆ ಕಾಲ್ ಬಂದು, ಆಲ್ರೆಡಿ ಈಗ ಉಡುಪಿ ಜಿಲ್ಲೆ ಉಡುಪಿಗೆ ನಾನು ಅದರ ಕೇಸ್ ದಾಖಲಿಸಿದ್ದೇನೆ ಆಲ್ರೆಡಿ. ಅಲ್ಲಿ ಮಾಧ್ಯಮದಲ್ಲಿ ಗೊತ್ತಿರ್ಬೋದು ನಿಮಗೆ. ಅದಕ್ಕೆ ನಾನಂದರೆ ಈಗ ನಾವು ಈಗ ಪೇಜಾವರ ಸ್ವಾಮಿಯವರೊಟ್ಟಿಗೆ ಇರಬಾರ್ದು ಅಂತೇಳಿ ಕೆಲವು ಒಂದು ತಂಡ ನಮ್ಮನ್ನು ಇದು ಮಾಡ್ತದೆ, ಮತ್ತೊಂದು ತಂಡ ನಾವು ಪೇಜಾವರ ಇದೆ ಅಂತ ಕೆಲವರಿಗೆ ಖುಷಿ ಇದೆ ಮುಸ್ಲಿಂ ಸಮುದಾಯವರಿಗೆ. ಅಂದರೆ ನಮ್ಮೊಟ್ಟಿಗೆ ಸೇರ್ತಿದ್ದಾರೆ ಆಲ್ರೆಡಿ. ಈಗ 612 ಜನ ನಾವು ಈಗ ರಕ್ತದ ನಾನು ಘಟಕದಲ್ಲಿ, ಪೇಜಾವರ ಘಟಕದಲ್ಲಿ ಇದ್ದೀವಿ. ಈಗ ಮುಸ್ಲಿಂ ಸಮುದಾಯವರು ಅಲ್ಲಷ್ಟು ಸೇರ್ಪಡೆ ಆಗಿದ್ದಾರೆ ನಮ್ಮ ಈ ರಕ್ತದಾನ ಘಟಕಕ್ಕೆ. ಅಂದರೆ ಪೇಜಾವರ ಶ್ರೀಗಳ ಒಂದು ರಕ್ತದಾನ ಘಟಕ. ಇದರಲ್ಲಿ ಯಾರು ಅವನು ಮುಸ್ಲಿಂ, ಅವನು ಕ್ರೈಸ್ತ, ಹಿಂದೂ ಅಂತ ನಾವು ನೋಡೋದಿಲ್ಲ. ಯಾರು ಪೇಜಾವರ ಶ್ರೀಗಳೇ ಹೇಳ್ತಾರೆ ಯಾರಿಗೆ ಬೇಕಾದ ಅವರಿಗೆ ರಕ್ತದಾನ ಮಾಡಿ ಅಂತೇಳಿ. ಹಾಗಾಗಿ ಇದನ್ನು ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ಪೇಜಾವರ್ಷಿ ನಮಗೆ ಸಾಥ್ ನೀಡ್ತಿದ್ದಾರೆ. ಅದಕ್ಕೆ ಈ ಇಂಥ ಒಂದು ಕೆಲವು ಒಂದು ಇದನ್ನು ತಿರುಚುವ ಕೆಲಸ ಮಾಡ್ತಿದೆ. ನಾನು ನಿಮ್ಮಿಬ್ಬರೊಟ್ಟಿಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಇತರ ನಡುವೆ ನಿಜಕ್ಕೂ ಕೂಡ ಇವತ್ತು ದರ್ಗಾಗಳಿಗೆ ಹೋಗುವಂತಹ ಅನೇಕ ಹಿಂದೂಗಳಿದ್ದಾರೆ. ಅದರ ಜೊತೆಯಲ್ಲೇ ಇವತ್ತು ಕೃಷ್ಣ ಜನ್ಮಾಷ್ಟಮಿಯಂದು ತನ್ನ ಮಗುವಿಗೆ ಕೃಷ್ಣನ ವೇಷವನ್ನು ಧರಿಸ್ಕೊಂಡು ಬರುವಂತಹ ಮುಸ್ಲಿಂ ಮಹಿಳೆಯರು ಕೂಡ ಇದ್ದಾರೆ. ಒಟ್ಟಾರೆಯಾಗಿ ಕೋಮು ಸೌಹಾರ್ದತೆಯನ್ನು ಬಯಸದಂಥ ಕೆಲವು ವ್ಯಕ್ತಿಗಳು ಇಂತಹ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಚರ್ಚೆಯನ್ನು ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು
Shiddhas, the ultimate home shopper. GL Trade Center, Puttur, City Arcade, Bendurwell, Mangalore, and Himalaya Prestige, Udupi Manipal Main Road, Udupi. The ultimate home shopper. GL Trade Center, Puttur, City Arcade, Bendurwell, Mangalore, and Himalaya Prestige, Udupi Manipal Main Road, Udupi. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಬಿಜೆಪಿ ಜಿಲ್ಲಾ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಆರಿಫ್ ರವರು ಮತ್ತು ಬಿಜೆಪಿ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸುಪ್ರಸಾದ್ ಶೆಟ್ಟಿ ಇವರಿಬ್ಬರು ಕೂಡ ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ತಮ್ಮಿಬ್ಬರು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಆರಿಫ್ ರವರಲ್ಲಿ ನಿಜಕ್ಕೂ ಕೂಡ ಇದನ್ನು ಗಮನಿಸಿದಾಗ ಸೊ ತಾವು ಮುಸಲ್ಮಾನರಾಗಿ ತಮ್ಮ ಮಾತುಗಳು ಬೇಕಾಗಿವೆ. ನಿಜಕ್ಕೂ ಕೂಡ ಧರ್ಮಗುರುಗಳು ಇದನ್ನು ಬೋಧಿಸ್ತಾ ಇದ್ದಾರಾ ಅಥವಾ ಕುರಾನ್ನಲ್ಲಿ ಈ ರೀತಿಯಾಗಿ ಇದೆಯಾ ಅಥವಾ ಈ ರೀತಿಯಾಗಿ ಬೇರೆ ಗುರುಗಳೊಂದಿಗೆ ಇದು ಮಾಡಬಾರ್ದು ಬಹುಶಃ ಅಲ್ಲಾಹು ಅಂತ ಹೇಳಿದ್ರೆ ಅತಿ ಶಾಂತಿ ಪ್ರಿಯ ಆಗಿರ್ತಕ್ಕಂಥವ್ರು ಯಾಕೆ ಈ ರೀತಿಯಾಗಿರ್ತಕ್ಕಂಥ ಸಂದೇಶಗಳನ್ನು ರವಾನಿಸ್ತಾ ಇದ್ದಾರೆ. ಬಹಳ ಆಶ್ಚರ್ಯ ಸಂಗತಿ ಇದು. ನಾವು ಮುಸಲ್ಮಾನರು ಇದು ಖಂಡಿತ, ಇದು ಎರಡು ಮಾತಿಲ್ಲ. ಇಲ್ಲಿ ಮಠಕ್ಕೆ ಹೋಗಲಿ, ಚರ್ಚಿಗೆ ಹೋಗಲಿ, ಮಸೀದಿಗೆ ಹೋಗಲಿ, ನಾವು ಕಟ್ಟ ಮುಸಲ್ಮಾನರು. ನಮ್ಮ ರಕ್ತದಲ್ಲಿ ಮುಸಲ್ಮಾನ ಅಂತ ಇದೆ. ಅದು ಈಗ ನಮ್ಮ ಮಠಕ್ಕೆ ಹೋದ ಕೂಡಲೇ ನಾವು ಕನ್ವರ್ಟ್ ಆಗ್ತೇವೆ ಅದು ಸುಳ್ಳು. ಅದು ಮಠಕ್ಕೆ ತುಂಬ ಜನ ಬರ್ತಾರೆ, ಎಲ್ಲೆಲ್ಲಿ ಎಲ್ಲಿಂದ ಬರ್ತಾರೆ ಅವರೆಲ್ಲ. ಈಗ ಶಾಲೆ ಆಗಿದ್ದ ಕೂಡಲೇ ಕನ್ವರ್ಟ್ ಆಗಿದ್ರೆ ಸುಳ್ಳು ಅದೆಲ್ಲ. ಅದಕ್ಕೆ ಇದನ್ನು ಬೇರೆ ರೀತಿ ನಾವು ದಾರಿ ಮಾಡಿಕೊಡಬಾರ್ದು ಅಂತ ನನ್ನ ಆಸೆ. ಅಂದರೆ ಈಗ ಪೇಜಾವರ ಶ್ರೀಗಳು ಅವರಲ್ಲಿ ಹಾಸ್ಪಿಟ್ಲಿಗೆ, ವಿದ್ಯಾಭ್ಯಾಸಕ್ಕೆ ಮತ್ತು ಸಮಾನತೆಗೆ ಎಲ್ಲರ ರಾಷ್ಟ್ರ ನಮ್ಮ ಭಾರತದಲ್ಲಿ ಎಲ್ಲರ ಹೆಸರು ಪಡೆದವರು. ಈಗ ವಿದ್ಯಾಪೀಠಕ್ಕೆ ಹೋಗಲಿ, ವಿದ್ಯಾಪೀಠ ಬೆಂಗಳೂರಲ್ಲಿ ಎಷ್ಟೋ ದೊಡ್ಡ ಒಂದು ವಿದ್ಯಾಸಂಸ್ಥೆ ಇದೆ, ಎಷ್ಟೋ ಜನ ಅಲ್ಲಿ ಹುಡುಗರಿಗೆ ವಿದ್ಯಾಭ್ಯಾಸ ನೀಡ್ತಾರೆ. ನಾವು ನಮ್ಮ ಈ ನಮ್ಮ ಉಡುಪಿ ಜಿಲ್ಲೆ ಮುಸಲ್ಮಾನರು ನಾವು ಏನು ಮಾಡಿಕೊಂಡಿದ್ದೇವೆ ಅಂದರೆ ಈಗ ಪೇಜಾವರ ಶ್ರೀಗಳನ್ನು ಭಾರತ ರತ್ನ ಪ್ರಶಸ್ತಿ ಕೊಡಬೇಕಂತ ನಾವು ಮುಸ್ಲಿಮರೇ ಈಗ ಪತ್ರ ಮುಖಾಂತರ ನರೇಂದ್ರ ಮೋದಿಯವರು ಕಳಿಸಿಕೊಡೋದು ರೆಡಿ ಮಾಡಿದ್ದೀವಿ ಆಲ್ರೆಡಿ. ಅಂದರೆ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಶ್ರೀ ಪೇಜಾವರ ಶ್ರೀಗಳು. ಅವರ ಮೇಲೆ ನಮ್ಮ ಅಭಿಮಾನ ನನ್ನಂತಲ್ಲ, ಎಲ್ಲ ಮುಸಲ್ಮಾನರಿಗಿದೆ. ಇದು ನಾನು ನಿಮಗೆ ನಿಮ್ಗೆ ತೋರಿಸ್ತಾ ಇದ್ದಾರೆ, ನಮ್ಮ ಪ್ರೂಫೇ ಇದೆ. ಅಂದರೆ ಎಷ್ಟು ಜನ ಎಂಟ್ರಿ ಮಾಡಿದ್ದಾರೆ ಅಂದರೆ ಕೆಲವು ಹೇಳಲಿಕ್ಕೆ ಹೆದರ್ತಾರೆ ನಾವು ಪೇಜಾವರ ಶ್ರೀಗಳ ಸಪೋರ್ಟ್ ಮಾಡಬೇಕು ಹಾಗೆ ಅಂತೇಳಿ. ಅಲ್ಲ, ಹೆದರು ಅದರ ವಿಷಯ ಹೇಳಬಾರ್ದು. ಆದರೆ ಎಷ್ಟೋ ಜನ ನಮ್ಮೊಟ್ಟಿಗೆ ಬಂದಿದ್ದಾರೆ ಅಂದರೆ ಪೇಜಾವರ ಶ್ರೀಗಳು ನಾವು ಸಾಥ್ ಕೊಡಬೇಕಂತೇಳಿ. ಇದರಿಗೆ ನಾವು ಭಾರತ ರತ್ನ ಪ್ರಶಸ್ತಿ ಕೊಡಬೇಕಂತೇಳಿ ನಾವು ಆಲ್ರೆಡಿ ಈಗ ಇದನ್ನು ರೆಡಿ ಮಾಡಿ ನರೇಂದ್ರ ಮೋದಿ ಅವರು ಕಳಿಸ್ಬೇಕಂತ ನಾವು ಈಗ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಪೇಜಾವರ ಸಮೇತ ಕೇಳಲಿಲ್ಲ ನಾವು. ಅಂದರೆ ನಾವು ನಮ್ಮದೇ ಒಂದು ಅಭಿಪ್ರಾಯ, ಮುಸ್ಲಿಂ ಸಮುದಾಯದ ಒಂದು ಅಭಿಪ್ರಾಯ ಅಲ್ಲ, ಬಿ ಜೆ ಪಿದಂತ ಅಲ್ಲ, ಎಲ್ಲ ಸಮುದಾಯ ಸೇರಿ ಕಾಲ ಬಿ ಜೆ ಪಿಯವರಲ್ಲ, ಎಲ್ಲ ಸಮುದಾಯವರು ಸೇರಿ ಇದರಲ್ಲಿ ನಾವು ಕಾರ್ಯಗತ ಆಗಿದ್ದೇವೆ ಈಗ ಆಲ್ರೆಡಿ. ಸೊ ಸುಪ್ರಸಾದ್ ಶೆಟ್ಟಿ, ಬಹುಶಃ ಪೇಜಾವರ ಶ್ರೀಗಳು ದೀಕ್ಷೆಯನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಹೆಚ್ಚಿನವರು ಹುಟ್ಟಲೇ ಇಲ್ಲ. ಇವತ್ತು ಏನು ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂಥವರೆಲ್ಲ ಹುಟ್ಟೇ ಇರಲಿಲ್ಲ ಅಂತ ಕಾಣಿಸ್ತದೆ. ಬಟ್ ಈ ಪದೇ ಪದೇ ಅವರ ಮೇಲೆ ದಾಳಿ ಆಗ್ತಾ ಇರುವಂಥದ್ದು ಅಥವಾ ಈ ರೀತಿಯಾಗಿ ಕೋಮು ಸೌಹಾರ್ದತೆಯನ್ನು ಬಯಸುವಂಥ ರಹೀಮ್ ಉಚ್ಚಿಲರವರ ಮೇಲೆ ಅಥವಾ ಈ ಹಿಂದೆ ದಾಳಿ ಕೂಡ ಆಗಿತ್ತು ಅವರ ಮೇಲೆ ಮಾರಣಾಂತಿಕವಾಗಿ, ಇದೀಗ ಮತ್ತೆ ಅವರ ಮೇಲೆ ದಾಳಿ ಆಗುವಂಥ ಇದನ್ನೆಲ್ಲ ನೋಡಿದಾಗ ಸೊ ಸುಪ್ರಸಾದ್ ಶೆಟ್ಟಿಯವರಲ್ಲಿ ತಮ್ಮ ಫಾಲೋವರ್ಸ್ ಕೂಡ ಇವತ್ತು ಉಡುಪಿಯಲ್ಲಿದ್ದಾರೆ, ತಾವು ಯಾವ ರೀತಿಯಾಗಿ ಕೋಮು ಸೌಹಾರ್ದತೆಯನ್ನು ಬೆಳೆಸಲಿಕ್ಕೆ ಮುಂದಾಗ್ತಾ ಇದ್ದೀರಾ ಅನ್ನೋದು ಬೇಕಾಗಿದೆ. ಇವತ್ತು ಅದೇ ಪೇಜಾವರ ಸ್ವಾಮಿಗಳು ದಾಖಲೆಯ ಪರ್ಯಾಯವನ್ನು ಮಾಡ್ತಾ ಇರುವಂಥದ್ದು. ಐದನೇ ಪರ್ಯಾಯ ಕೃಷ್ಣ ಮಠದ ಇತಿಹಾಸದಲ್ಲಿ ವಾಜಿರಾಜ ಸ್ವಾಮಿಗಳು ಸೋದೆಯಲ್ಲಿ ಮಾಡಿದರು, ಇವರು ಐದನೇ ಪರ್ಯಾಯ. ಒಬ್ಬ ಒಳ್ಳೆಯ ಸಾಮರಸ್ಯದ ಬಗ್ಗೆ ಬಹಳ ಕಾಳಜಿ ಇರತಕ್ಕಂಥ ಸ್ವಾಮೀಜಿ. ಈಗ ನಾವು ಸಹ ಎಲ್ಲಿಯೂ ಭಾರತೀಯ ಜನತಾ ಪಕ್ಷ ಆಗಲಿ, ನಾವು ವೈಯಕ್ತಿಕವಾಗಲಿ, ಕೋಮು ಸೌಹಾರ್ದಕ್ಕೆ ಧಕ್ಕೆ ಬರುವಂತಹ ಪ್ರಚೋದನಕಾರಿಯಾದಂಥ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಬೆಂಬಲ ಕೊಡುವವರಲ್ಲ. ನಾನು ಭಾರತ ರಾಷ್ಟ್ರೀಯತೆಯ ವಿರುದ್ಧ ಅಥವಾ ಏಕಾಏಕಿ ಒಂದು ಹಿಂದೂ ಧರ್ಮದ ವಿರುದ್ಧ ಪಿತೂರಿಯನ್ನು ಮಾಡುವುದಕ್ಕೆ ನಾವು ಅದರ ಬಗ್ಗೆ ವಿರೋಧವನ್ನು ಮಾಡ್ತೇವೆ. ಕೋಮು ಸೌಹಾರ್ದತೆ ಇವತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮ ದೇಶ ಯಾಕಂತ ಹೇಳಿದರೆ, ಇವತ್ತು ನಿಮ್ಮಂತಹ ಹಿರಿಯರು ಅಥವಾ ಅನುಭವಸ್ಥರು ಕೆಲವು ನವ ತರುಣರಿಗೆ ಕೂಡ ಹೇಳಬೇಕಾಗಿದೆ, ಕೆಲವು ಸಂಘಟನೆಗಳಲ್ಲಿ ಹಿಂದೂ ಸಂಘಟನೆಯಲ್ಲಿ ಕೂಡ ಇವತ್ತು ಮಾರಣಾಂತಿಕವಾಗಿ ಮುಸ್ಲಿಮರ ಮೇಲೆ ಹಲ್ಲೆ ಮಾಡುವಂಥ ಕಾರ್ಯಗಳು ನಡೀತಾ ಇವೆ. ಅದು ಖಂಡಿತ, ನಾನು ಹೇಳ್ತೇನೆ ಅದೇ ಒಂದೆರಡು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇದೆ. ಒಂದು ಗೋಹತ್ಯೆ ಮತ್ತು ಗೋ ಕಳ್ಳತನ ಅಂತ ಇರೋದು. ಗೋ ಹತ್ಯೆಗಿಂತಲೂ ಈಗ ಗೋ ಕಳ್ಳತನ ದೊಡ್ಡ ವಿಚಾರ ಆಗಿದೆ. ಮನೆಗೆ ಹೋಗಿ ಗೋವನ್ನು ಕಳ್ಳತನ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಅದಕ್ಕೆಲ್ಲ ಒಂದು ಕಡಿವಾಣ ಬಿದ್ದರೆ ತನ್ನಷ್ಟಕ್ಕೆ ಈ ಕೋಮು ಸೌಹಾರ್ದತೆ ಉಳಿತದೆ ಅನ್ನುವಂಥದ್ದು ನನ್ನ. ಬಹುಶಃ ಇದಕ್ಕೆಲ್ಲ ಕಡಿವಾಣ ಬೀಳಿಸಬೇಕು, ಈ ರೀತಿಯಾಗಿ ಅಕ್ರಮವಾಗಿ ನಡೆದು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ಬಹುಶಃ ಕಾಂಗ್ರೆಸ್ ಸರ್ಕಾರ ಕಸಾಯಿಖಾನೆಯನ್ನು ಸಕ್ರಮವಾಗಿ ಮಾಡಲಿಕ್ಕೆ ಹೊರಟಿದೆಯಾ ಅಂತ. ಅದೇ ಅದನ್ನೇ ಹೇಳಿದ್ದು, ಕಸಾಯಿಖಾನೆಗಳನ್ನು ಈ ಗೋಹತ್ಯೆಗಳನ್ನು ನಿಷೇಧ ಮಾಡಿದರೆ ರಾಜ್ಯದಲ್ಲಿ ಒಂದು ರೀತಿಯ ಶಾಂತಿಯ ವಾತಾವರಣ ಸೃಷ್ಟಿಯಾಗ್ತದೆ.
ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಅನಧಿಕೃತ ಕಸಾಯಿಖಾನೆಯನ್ನ ಮುಚ್ಚಿಸಿದ್ದಾರೆ, ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಆ ಮೂಲಕ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗಬೇಕು, ಇಡೀ ದೇಶದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಬರುವಂತಹ ಒಂದು ಭಾವನಾತ್ಮಕ ವಿಚಾರ ಹೇಳಿದ್ರೆ ಗೋಹತ್ಯೆ, ಅದನ್ನು ಒಂದು ನಿಷೇಧ ಮಾಡಿದ್ರೆ ನನ್ನ ಪ್ರಕಾರ 90% ಈ ಕೋಮು ಸೌಹಾರ್ದತೆಗೆ ಧಕ್ಕೆ ಬರುವುದು ನಿಲ್ತದೆ ಅನ್ನುವಂಥದ್ದು. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಾನು ಜಬ್ಬಾ ತಗೊಂಡಿಂದ. ಹೇಳಿ 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 ಜಬ್ಬಾ ಅವರೇ. ನೋಡಿ, ರೈ ಮುಚ್ಚಿಲ ಅಂತ ರೈ ಮುಚ್ಚಿಲ ಒಬ್ಬ ಹೋದರೆ ಇಡೀ ಮುಸ್ಲಿಂ ಹಿಂದೂ ಹೋದಾಗೆ ಆಗುದಿಲ್ಲ. ಅವ್ನು ಹೋದ್ರೆ ಒಂದು ಮುಸ್ಲಿಂಗೆ ದೊಡ್ಡ ಒಂದು ನಷ್ಟ ಏನ್ ಬರ್ಲಿಕ್ಕಿಲ್ಲ. ಹಾಗಾದ್ರೆ ಅವ್ರು ಹೋಗುದು ಸರಿ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಹೋದ್ರೇನು ಧರ್ಮಕ್ಕೇನು, ನಮ್ಮ ಧರ್ಮಕ್ಕೇನು, ಮುಸ್ಲಿಂ ಧರ್ಮಕ್ಕೇನು ಕಣಕ್ ಬರೋದಿಲ್ಲ. ಒಬ್ಬ ಹಿಂದೂ ಹಿಂದೂ ಮುಸ್ಲಿಂ ಬರ್ತಾನೆ, ಮುಸ್ಲಿಂ ಹಿಂದೂ ಮುಸ್ಲಿಂ ಬರ್ತಾನೆ, ಮುಸ್ಲಿಂ ಹಿಂದೂ ಹೋಗ್ತಾನೆ, ಅದು ಸಹಜ. ಅದವನವನು ಇದಾಗ್ತಿದೆ ಅಂತ ಆಗಿಬಿಡ್ತದೆ. ಹೋಗಿ ಬಿಜೆಪಿಗೆ ಲಾಭ ಬರ್ತದೆ ಅಂತ ನೆನೆಸ್ಬಹುದು. ಅವನು ಹೋದ ಕಾರಣ ಬಿಜೆಪಿ ಲಾಭ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಈಗ ತಮ್ಮ ಪ್ರಕಾರ ಈಗ ರಹೀಮ್ ಉಚ್ಚಿಲರ್ ಅವರು ಹೋಗ್ಬೇಕು, ಅರ್ಥಾತ್ ಮರಣವನ್ನು ಹೊಂದಿದ್ರೆ ಅದು ಧರ್ಮಕ್ಕೂ ನಷ್ಟ ಇಲ್ಲ, ಬಿಜೆಪಿಗೂ ನಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಈಗ ಮರಣದ ವಿಚಾರ ಯಾಕೆ ಬಂತು ಅನ್ನೋದೇ ಇವತ್ತು ಬಹಳ ಇದು ಆಕರ್ಷಣವಾಗಿರ್ತಕ್ಕಂತ ವಿಚಾರ. ಅವನು ಹೋಗ್ಬೇಕಂತ ಹೇಳುದಲ್ಲ, ಹೋಗ್ಬೇಡ ಅಂತ ಹೇಳುದಲ್ಲ, ಒಬ್ಬ ಹೋದರೆ ಅದೇನು ಧರ್ಮಕ್ಕೇನು ಕಳಂಕ ಬರಲಿಕ್ಕಿಲ್ಲ. ಸೊ ಇವತ್ತೀಗ ಪೇಜಾವರ ಶ್ರೀಗಳನ್ನ ಭೇಟಿಯಾದ್ರು ಅನ್ನುವ ಕಾರಣಕ್ಕಾಗಿ ರಹೀಮ್ ಉಚ್ಚಿಲ ಆ ರೀತಿ ಈ ರೀತಿ ಅಂತ ಹೇಳಲಾಗ್ತಾ ಇದೆ. ಇದ್ರ ಕುರಿತಾಗಿ ತಾವೇನ್ ಹೇಳ್ತೀರಿ? ಹಿಂದೆ ಸುಹಾನ ಭಾನ ವಿಚಾರದಲ್ಲಿ ಕೂಡ ಇದೇ ರೀತಿ ಆಗಿತ್ತು. ಭೇಟಿ ನೋಡಿ, ಅವರೊಂದು ಧರ್ಮಾಧಿಕಾರಿ, ಅವರು ಹೋಗುದು ಅವ್ರ ಹತ್ರ ಮಾತಾಡೋ, ಯಾರಿಗೆ ಹೋಗಿ ಮಾತಾಡ್ಬೋದು ಕೂತ್ಕೊಳ್ಬಹುದು. ಅವರ ಧರ್ಮದಲ್ಲಿ ಅವರೊಂದು ಇರ್ತಾರಲ್ಲ, ಒಂದು ಒಂದು ಧರ್ಮದ ಕ್ಷೇತ್ರಕ್ಕೆ ಹೋಗ್ಬಾರ್ದು ಅಂತ ಏನು ಉಂಟಾ? ಮಸೀದಿ ಬರ್ತಾರೆ, ಹಿಂದೂ ಕ್ರಿಶ್ಚಿಯನ್ ಮಸೀದಿ ಬರ್ತಾರೆ, ಹಾಗೆ ಮುಸ್ಲಿಂ ಹಿಂದೂ ಚರ್ಚೆ ಹೋಗ್ಬೋದು, ದೇವಸ್ಥಾನ ಹೋಗಿ ಪ್ರಾರ್ಥನೆ ಮಾಡಂದ್ರೆ ಹೋಗೋದು, ಅದೊಂದು ಪ್ರೀತಿ ಅಲ್ವಾ? ಎಸ್, ಖಂಡಿತ. ಸೊ ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಬಹುದು, ಅದು ತಪ್ಪೇನಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ತಮ್ಮ ಕಾಳಜಿ ಇದೇ ರೀತಿಯಾಗಿ ಮುಂದುವರಿಲಿ. ಕರೆ ಮಾಡತಕ್ಕಾಗಿ ತಮಗೆ ಧನ್ಯವಾದಗಳು. ಎಸ್ ಆರಿಫ್ ಅವರಲ್ಲಿ. ಸೊ ಇದ ನೋಡುವ ಬಹಳ ಒಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಎರಡು ಮಾತುಗಳನ್ನು ಅವ್ರು ತಿಳಿಸಿದ್ರು. ಒಂದು, ಕೋಮು ಸೌಹಾರ್ದ ಬೆಳಿಬೇಕು, ಕ್ರಿಶ್ಚಿಯನ್ ಅವರು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಮುಸ್ಲಿಮರು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಹಿಂದೂಗಳು ಎಲ್ಲಿಗೆ ಹೋಗ್ಬೋದು, ಇದರಲ್ಲಿ ಏನೂ ತಪ್ಪಿಲ್ಲ. ಅದ್ರ ಜೊತೆಯಲ್ಲೇ ರಹೀಮ್ ಉಚ್ಚಿಲರ್ ಅವರು ಹೋದ್ರೂ ಏನು ಲಾಸ್ ಇಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಬಹುಶಃ ಆ ಮಾತು ಯಾಕೆ ಬಂತು ಅನ್ನೋದೇ ಇವತ್ತು ಅನುಮಾನಿಸ್ಬೋದು. ರಹೀಮ್ ಉಚ್ಚಿಲ ಅವರು ಮುಸ್ಲಿಂ ಸಮುದಾಯಕ್ಕೆ ಒಂದು ಕೊಡುಗೆ, ತುಂಬ ಕೊಡುಗೆ, ತುಂಬ ಒಂದು ಶ್ರೇಷ್ಠ ವ್ಯಕ್ತಿ. ಅಂದರೆ ಅಂದರೆ ಅವರು ನೋಡಿ, ಉಳ್ಳಾಲ ಕ್ಷೇತ್ರ ಆಗಲಿ, ಮ್ಯಾಂಗ್ಳೂರು ಕ್ಷೇತ್ರ ಆಗಲಿ, ಈ ಮುಸಲ್ಮಾನರನ್ನು ಒಗ್ಗೂಡಿಸುವ ಒಂದು ಶಕ್ತಿ ಉಳ್ಳವರು. ಬಟ್ ಅದೇ ರಹೀಮ್ ಉಚ್ಚಿಲರ್ ಅವರು ಬಿಜೆಪಿ ಬದಲಿಗೆ ಅಥವಾ ರಾಜಕೀಯದ ಬದಲಿಗೆ ಪ್ರತ್ಯೇಕವಾಗಿ ಈ ರೀತಿಯ ಮಾತುಗಳನ್ನು ಆಡಿದ್ರೆ ಇಂತಹ ವಿರೋಧಗಳು ಅವರಿಗೆ ಬರ್ತಾ ಇರಲಿಲ್ಲ. ಅವರು ಬಿಜೆಪಿಯಲ್ಲಿ ಇದ್ದಾರೆ ಅಂತ ಆ ಮಾತಿನ ಅರ್ಥ ಏನು ಗೊತ್ತಿಲ್ಲ. ಆದರೆ ನಾನೊಂದು ಮಾತು ಹೇಳ್ತೇನೆ, ಈ ರಹೀಮ್ ಉಚ್ಚಿಲ ಅವರು ಈ ಎಲ್ಲ ಧರ್ಮಕ್ಕಿಂತ ಜಾಸ್ತಿಯಾಗಿ ಮುಸ್ಲಿಂ ಧರ್ಮವನ್ನು ಪ್ರೀತಿ ಮಾಡುವವರು. ಅವರು ಸಮಾನತೆ ನೋಡುವವರು, ಎಲ್ಲ ಧರ್ಮವನ್ನು ಸಮಾನತೆಯಾಗಿ ನೋಡ್ತಾರೆ ಅವರು. ಹಾಗಾಗಿ ಮುಸ್ಲಿಂ ಸಮುದಾಯನ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಬೇಕಂತ ಹೇಳಿದರೆ ಅವರು ಒಪ್ಕೊಳ್ಳೋದಿಲ್ಲ. ಅವ್ರು ಒಪ್ಕೊಳ್ಳೋದು ಅಂತಾರಲ್ಲ, ಅದು ಸರಿಯೂ ಅಲ್ಲ. ನಾವಂದರೆ ಒಟ್ಟಾಗಿರ್ಬೇಕಂತ ಅವರೊಂದು ಆಸೆ, ಅವರೊಂದು ಆಸೆ ಏನು ರೈ ಮುಚ್ಚಿಲ ಅವ್ರದ್ದು, ನಾವೆಲ್ಲರೂ ಒಟ್ಟಾಗಿರ್ಬೇಕು. ಇದನ್ನು ಕಾಣಬೇಕಾದ್ರೆ ಶ್ರೀ ಪೇಜಾವರ ಶ್ರೀ ಮುಖ ನೋಡಬೇಕು. ಎಲ್ಲರೂ ಒಟ್ಟಾಗುವ ಮುಖ ನೋಡಿದರೆ ಪೇಜಾವರ ಶ್ರೀಗಳು. ಇದರಲ್ಲಿ ಎಲ್ಲ ಧರ್ಮರು ಒಟ್ಟಾಗಿರುವುದು ಅವರ ಮುಖ. ಅವರ ಮುಖ ನೋಡಿದ ಕೂಡಲೇ ನಾವೆಲ್ಲವನ್ನು ಮರಿತೇವೆ ಖಂಡಿತ. ಯಾಕೆಂದರೆ ನಾವು ಒಟ್ಟಾಗಿದ್ದೇವೆ, ನಾವೆಲ್ಲರೂ ಅಂದರೆ ಎಲ್ಲ ಧರ್ಮ ಒಗ್ಗೂಡಿಸುವ ಶಕ್ತಿ ಉಳ್ಳವರು. ಅವರ ಮುಖಾಂತರ ಒಂದು ನಾವು ಒಂದು ಈಗ ಏಪ್ರಿಲಲ್ಲಿ ಸರ್ವಧರ್ಮ ಸಮ್ಮೇಳನ ಮಾಡಬೇಕಂತೇಳಿ ಪೇಜಾವರ ಶ್ರೀಗಳು ಅವರ ಹಿಂದೆ ಬಂದಿದೆ ಮಾಡಬೇಕಂತೇಳಿ. ಅದರ ಅದರ ರೂಪರೇಖೆ ಹೇಗೆ ಮಾಡಬೇಕಂತ ಪೇಜಾವರ ಶ್ರೀಗಳ ನಾವು ಮಾತಾಡಬೇಕೀಗ. ಎಸ್ ಸರ್, ಸುಪ್ರಸಾದ್ ಶೆಟ್ಟಿ ಅಲ್ಲಿ ಈ ಹಿಂದೆ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು ಕೂಡ ತಾವಾಗಿದ್ರಿ. ಸೊ ನಿಮ್ಮಂತಹ ವ್ಯಕ್ತಿಗಳ ಅವಶ್ಯಕತೆ ಇದೀಗ ಇದೆ ಸಾಮರಸ್ಯವನ್ನು ತರಲಿಕ್ಕೆ. ಕಡೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೀತಾರಾಮ್ ಕೆದಲಾಯರ್ ಅಂತ ನಮ್ಮ ಸಂಘದ ಹಿರಿಯ ಪ್ರಚಾರಕರಿದ್ದಾರೆ. ಅವರು ದೇಶವನ್ನು, ಭಾರತ ದೇಶವನ್ನು ಇವತ್ತು ಪರ್ಯಟನೆ ಮಾಡ್ತಾ ಇದ್ದಾರೆ. 5 ವರ್ಷಗಳ ಕಾಲ ಸುಮಾರು 15,000 ಕಿಲೋಮೀಟರ್, ಪ್ರತಿ ದಿವಸ 10 ಕಿಲೋಮೀಟರ್ ಹೋಗ್ತಾ ಇದ್ದಾರೆ. ಇನ್ನೇನು ಒಂದು ಸ್ವಲ್ಪ ದಿವಸದಲ್ಲಿ ವಾಪಸ್ ಬರ್ತಾರೆ. ಅವರದ್ದು ಸಾಮರಸ್ಯ, ಪ್ರತಿಯೊಂದು ಗ್ರಾಮಗಳಲ್ಲಿ ಸಾಮರಸ್ಯ ಆಗಬೇಕನ್ನುವಂಥ ನಿರೀಕ್ಷೆ ಇತ್ತು. ಅವರು ಎಲ್ಲೆಲ್ಲೆಲ್ಲ ಹೋಗಿದ್ದಾರೆ, ಸಾಧ್ಯವಾದಷ್ಟು ಕಡೆಗಳಲ್ಲಿ ಮಸೀದಿಗಳಿಂದ, ಮದರಸೆಗಳಿಂದ ಎಲ್ಲ ಪ್ರಮುಖರು ಬಂದು ಅವರನ್ನು ರಿಸೀವ್ ಮಾಡಿದ್ದಾರೆ.
ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರಬಹುದು, ಭಾರತೀಯ ಜನತಾ ಪಕ್ಷ ಇರಬಹುದು, ಇಡೀ ದೇಶದಲ್ಲಿ ಸಾಮರಸ್ಯವನ್ನು ಮಾಡಬೇಕನ್ನುವ ಬಗ್ಗೆ ಬಹಳ ಪ್ರಯತ್ನ ನಡೀತಾ ಇದೆ. ಸೌಹಾರ್ದತೆಯಿಂದಿರಬೇಕು, ಸಾಮರಸ್ಯದಿಂದಿರಬೇಕು. ಇವತ್ತು ರಾಮ ಮಂದಿರದ ನಿರ್ಮಾಣದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ, ಕೋರ್ಟಿನ ಹೊರಗಡೆ ನೀವು ಸೌಹಾರ್ದತೆಯಿಂದ ಮಾಡಿ ಅಂತೇಳಿ. ನಾವು ಓಪನ್ ಇದ್ದೇವೆ, ನಾವೆಲ್ಲಿಯೂ ಯಾವುದೇ ಒಂದು ಕೋಮುವಿನ ವಿರುದ್ಧ ಆಗಲಿ, ಒಂದು ಧರ್ಮದ ವಿರುದ್ಧ ಅಲ್ಲ. ಭಾರತೀಯತೆ ರಾಷ್ಟ್ರೀಯತೆಯನ್ನು ಇಟ್ಟುಕೊಂಡು ಆಯಾಯ ಧರ್ಮವನ್ನು ಗೌರವಿಸಿಕೊಂಡು ಒಟ್ಟು ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸಬೇಕನ್ನುವಂತಹ ಒಂದು ಮಹತ್ತರವಾದಂಥ ನಿರೀಕ್ಷೆ ನಮ್ಮ ಪಕ್ಷದಿದೆ. ಎಸ್ ಸರ್, ಆರಿಫ್ ರವರಲ್ಲಿ ಕಡೆಯದಾಗಿ ತಮ್ಮ ಮಾತು ಬೇಕಾಗಿದೆ. ಇವತ್ತು ಯಾವ ರೀತಿಯಾಗಿ ಹಿಂದೂ ಧರ್ಮದಲ್ಲಿ ಸುಪ್ರಸಾದ್ ಶೆಟ್ಟಿ ಹೇಳಿದಾಗ ಹಿಂದೂ ಧರ್ಮದ ಗುರುಗಳು ಯಾವ ರೀತಿಯಾಗಿ ಪ್ರಚಾರ ಮಾಡ್ತಾ ಇದ್ದರು, ಅದೇ ರೀತಿಯಾಗಿ ಮುಸಲ್ಮಾನ ಧರ್ಮದಲ್ಲಿಯೂ ಕೂಡ ಶಾಂತಿಯನ್ನು ನೆಲೆಸಲಿಕ್ಕೆ ಅನೇಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ತಾವು ಅವರು ಮುಸಲ್ಮಾನರಾಗಿ ತಮ್ಮ ಸಂಘಟನೆಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ? ನಾನು ನನ್ನ ಈ ಮಧ್ಯ ಮುಖಾಂತರ ಹೇಳುವುದಂದರೆ, ನಾವೆಲ್ಲರೂ ಒಗ್ಗಟ್ಟಲ್ಲಿರಬೇಕು. ಯಾಕಂದರೆ ಈಗ ಯಾರೋ ಮಾತು ಕೇಳಿ ಫೇಸ್ಬುಕ್ಕಲ್ಲಿ ಏನೇನು ಬರೆದು ಹಾಕಬಾರ್ದು. ಮತ್ತು ನಾವೆಲ್ಲ ಒಗ್ಗಟ್ಟಿದ್ದರೆ ಎಲ್ಲರಿಗೂ ಒಂದು ಬಲ ಇರ್ತದೆ. ಉಡುಪಿಯಲ್ಲಿ ನೋಡಿ, ಒಂದು ಎಲ್ಲಿ ಜಗಳ ಇಲ್ಲ. ಯಾಕೆಂದರೆ ಇಲ್ಲಿ ನಾವು ಮುಸ್ಲಿಂ ಮತ್ತು ಕ್ರೈಸ್ತರು ಮುಸಲ್ಮಾನ ಎಲ್ಲ ಧರ್ಮದವರು ಒಗ್ಗಟ್ಟಿದ್ದಾರೆ. ಅದೇ ರೀತಿ ಮ್ಯಾಂಗ್ಳೂರಲ್ಲಿ ಅದೇ ರೀತಿ ಇರಬೇಕು. ಇಂಥ ಫೇಸನ್ನು ಇಂಥ ಫೇಸ್ಬುಕ್ಕನ್ನು ನಾವು ಆಲ್ಮೋಸ್ಟು ಕಿತ್ತು ತೆಗಿಬೇಕು. ಯಾಕೆಂದರೆ ಇಂಥದ್ದು ಬೇರೆಯವ್ರಿಗೆ ಹಾಕಬಾರ್ದು, ಇಂಥದ್ದು ಬೇರೆ ಯಾರಿಗೂ ಮಾಡಬಾರ್ದು. ಈ ಮುಖಾಂತರ ಹೇಳಿಬಿಡ್ತೇನೆ. ಎಸ್ ಸರ್, ತಮ್ಮಿಬ್ಬರಿಗೂ ಕೂಡ ಇದುವರೆಗೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರ, ಒಟ್ಟಾರೆಯಾಗಿ ಕೋಮು ಸಾಮರಸ್ಯವನ್ನು ಬಯಸ್ತಾ ಒಂದು ಪಂಗಡ ಇವತ್ತು ಮುಂದಾಗ್ತಾ ಇದ್ರೆ ಅದನ್ನು ಕೆದಡುವಂತಹ ಪಂಗಡಗಳು ಕೂಡ ಹುಟ್ಟುಕೊಳ್ತಾ ಇವೆ. ಒಟ್ಟಾರೆಯಾಗಿ ಮ್ಯಾಂಗ್ಳೂರು ಮುಸ್ಲಿಂ ಅನ್ನುವಂತಹ ಈ ಪೇಜ್ ಮುಸಲ್ಮಾನರ ಒಂದು ಆ ಒಂದು ಭಾವನೆಗಳಿಗೆ ಕೂಡ ಧಕ್ಕೆಯನ್ನು ಉಂಟು ಮಾಡ್ತಾ ಇದೆ. ಅದರ ಜೊತೆಯಲ್ಲೇ ಕೋಮು ಸಂಘರ್ಷವನ್ನು ಹುಟ್ಟು ಹಾಕುವಂಥ ಕೃತ್ಯವನ್ನು ಕೂಡ ಮಾಡ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ಈ ಕುರಿತಾಗಿ ಎಚ್ಚೆತ್ತುಕೊಳ್ಳದೆ ಇದ್ರೆ ಇವತ್ತು ಸುಹಾನ ಭಾನುವಿಗೆ, ರಹಿ ಮುಚ್ಚಳಿಗೆ ಆದಂಥ ಗತಿ ಇನ್ನೂ ಅನೇಕ ಹೆಣ್ಣು ಮಕ್ಕಳಿಗೆ, ಇನ್ನೂ ಅನೇಕ ಸಾಮರಸ್ಯವನ್ನು ಬಯಸುವಂಥ ವ್ಯಕ್ತಿಗಳಿಗೆ ಆಗಬಹುದು. ಹಾಗಾಗಿ ದಯವಿಟ್ಟು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ತಿರುಗುಬಾಣ ಪ್ರಸಾರವಾಗಲಿಕ್ಕಿದೆ. ತಿರುಗುಬಾಣದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇವೆ. ಅಂಟಿಲ್ ದೆನ್, ಕೀಪ್ ವಾಚಿಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.